ಉಂಟು. ನಿನ್ನ ಆಯ್ಕೆ ಬಹಳ ಪ್ರಭಾವಯುಕ್ತವಾದದ್ದು. ಎಲ್ಲರಿಗೂ ಇಷ್ಟು ತಲೆಗೆ ಹೋಗ್ಲಿಕ್ಕಿಲ್ಲ ಅಂತ. ನಾನು ಕೈಯಲ್ಲಿ ಕಲ್ಲು, ಮತ್ತೊಂದು ಕೈಯಲ್ಲಿ ಗೆಲ್ಲು ಹಿಡ್ಕೊಂಡು ನಿಂತ ಪರಿಯನ್ನು ಕಂಡು ಕೆಲವರು ಹೀಗೆ ಹೀಗೆ ಮಾಡುವುದು ಮಾತ್ರ ಅಲ್ಲಿಯೇ ಕೂತ್ಕೊಳ್ಳುವುದು ಅಲ್ಲ, ಬೇರೆ ಯಾರಾದ್ರೂ ಆಗುತ್ತಿದ್ರೆ ನಿನ್ನ ತಲೆ ಇಷ್ಟೊತ್ತು ಹೊಡೆಯುತ್ತಿದ್ರು ಅಲ್ಲ. ಬರುವಾಗ ಬಾಗಿಲ ಭಟರಿಗೆ ನೀನು ಹೊಡ್ಕೊಂಡು ಬಂದಿದ್ದೀಯಲ್ಲ, ಯಾವ ದೂತನಿಗೆ ಉಂಟು ಹೀಗೊಂದು ದೂತ ನೀತಿಯಲ್ಲಿ ಉಂಟು? ಹೀಗೆ ಖಂಡಿತ ಇಲ್ಲ. ಮತ್ತೆ ನಮ್ಮದು ಹೊಸ ನೀತಿ. ಎಂತದ್ದು? ನಾವು ಹೋದಲ್ಲಿ ಮಾಡಿದ್ದೇ ನೀತಿ. ಯಾಕೆ ನೀನೇ ಅಂದಿಯಲ್ಲ, ನೀನು ಸ್ವಲ್ಪ ಭಯೋತ್ಪಾದಕರ ಸಂತಾನದವನು. ಖಂಡಿತ ಅಲ್ಲ. ಅಲ್ಲದೆ ಇದ್ರೆ ಬರುವಾಗ ದಾರಿಯಲ್ಲಿ ಅವರು ತಡೆಯುವುದು ಅವರ ಕರ್ತವ್ಯ. ನಾವು ಭಯೋತ್ಪಾದಕರ ಎದೆಯಂಗಳದಲ್ಲಿಯೂ ಭಯ ಹುಟ್ಟಿಸುವ ಸಂಘದವನು. ಅದು ಬಹಳ ಒಂದು ಕ್ಲಿಷ್ಟ ವಿಷಯ ಈ ಭಯೋತ್ಪಾದಕರು ಅಂತ ಹೇಳುವುದನ್ನು. ಯಾಕಂದ್ರೆ ನೀವು ಇಂತಹ ಕೃತ್ಯ ಮಾಡಿದಾಗ ನಮ್ಮ ಪಾಲಿಗೆ ನೀವು ಭಯೋತ್ಪಾದಕರು, ನಾವು ನಿಮ್ಮನ್ನು ಕರೆಯುವುದು ಹಾಗೆ ಅಲ್ಲ. ನಿಮಗೆ ಭಯ ಉಂಟಾಗಿದೆ, ನೀನು ಭಯ ಉಂಟು ಮಾಡುವ ಹಾಗೆ ಮಾಡಿದ್ದಿ ಅಂತ ಹೇಳಿದ್ದು. ನೀವು ನಿರ್ಭಯರಾಗಬೇಕಲ್ಲ, ರಾಕ್ಷಸರಲ್ವೇ ಈಗ. ಅದು ಹೌದು. ಬೆದರುವಿರಿ ಯಾಕೆ ನೀವೆಲ್ಲ? ಈಗ ಬೆದರಿದ್ದಲ್ಲ, ಮತ್ತೆ ಇದು ಬೇಕೋ ಅಂತ ನಿನ್ನಲ್ಲಿ ಪ್ರಶ್ನೆ ಮಾಡಿದ್ದಷ್ಟೇ. ಬೇಕೋ ಬೇಡವೋ ಎನ್ನುವುದು ಮುಖ್ಯ ಅಲ್ಲ. ಯಾಕಂದ್ರೆ ದೂತ ಅಂತ ನೀನು ಹೇಳಿ ಆಯ್ತಲ್ಲ. ಈಗ ದೂತ ಹೌದು ಅಂತ ಆದ್ರೆ ದೂತನಾದವ ಬಾಗಿಲಿಗೆ ಇದ್ದ ಭಟರಿಗೆಲ್ಲ ಮಂಡೆಗೆ ಬಡಿಯಲಿಕ್ಕುಂಟು. ಒಂದು ಕ್ರಮ ಉಂಟು. ಹೇಗೆ? ಸಾತ್ವಿಕರ ಬಳಿಗೆ ಹೋಗುವಾಗ ಸಾತ್ವಿಕ ಭಾವ, ದುಷ್ಟರ ಬಳಿಗೆ ಹೋಗುವಾಗ ಸ್ವಲ್ಪ ದುಷ್ಟ ಭಾವ. ಅವದುಷ್ಟ ಅಂತಲ್ಲ, ಪ್ರಕಟಗೊಳಿಸ್ತಾ ಇರುವುದು. ಈಗ ಈ ಮದಾಂತರ ಬಳಿಗೆ ಹೋಗುವಾಗ ಸ್ವಲ್ಪ ಮದದ ಭಾವ. ಇದೆಲ್ಲ ಇಲ್ಲದಿದ್ರೆ ಅವರನ್ನು ಬಗ್ಗಿಸುವುದಕ್ಕಾಗುವುದಿಲ್ಲ. ಈಗ ಮಗುವನ್ನು ಮಾತಾಡಿಸುವ ತಾಯಿ ಮಗುವಿನ ಜೊತೆ ಮಗು ಆಗುತ್ತಾಳೆ. ಶಿಷ್ಯಂದಿರನ್ನು ಪಳಗಿಸುವ ಗುರು ಶಿಷ್ಯಂದಿರಿಗೆ ಕಠೋರನಾಗುತ್ತಾನೆ. ಹಾಗಾದ್ರೆ ನೀನೊಂದು ಪೂರ್ವ ನಿರ್ಣಯ ಮಾಡಿಯೇ ಬಂದಿದ್ದಿ ಅಂತ. ಅಷ್ಟು ಮಾಡಿಯೇ ಬಂದದ್ದು. ಹಾಗಾದ್ರೆ ನಾವು ಮದಗರ್ವಿಷ್ಠರು. ಮದಗರ್ವಿಷ್ಠರು ಅದನ್ನೆಲ್ಲ ನೀನು ತಿಳ್ಕೊಂಡು ಅದಕ್ಕೆ ಬೇಕಾಗಿ ಉದ್ದೇಶ ಪೂರ್ವಕವಾಗಿ ಹೊಡ್ಕೊಂಡೇ ಬಂದಿದ್ದಿ. ಖಂಡಿತ ನೆನಪಿರ್ಲಿ. ಓ, ಬರುವಾಗಲೇ ಬಂದ ದಾರಿ ಹೇಗುಂಟು ಅಂತ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ ನಿಮಗೆ. ನಾವು ದಾರಿ ಸರಿ ನೋಡಿಕೊಂಡೇ ಬಂದದ್ದು. ಹಾಗಾಗಿ ಇಲ್ಲಿಗೆ ಬಂದಿದ್ದೇನೆ. ನಿಮಗೆ ಭಯವೇ ಇಲ್ಲ ಅಂತ ಆದ್ರೆ ಭಯಪಡುವ ಅಗತ್ಯ ಏನುಂಟು? ಓಹೋ, ನಾನು ಬರುವಲ್ಲಿ ಇರುವ ಉದ್ದೇಶ ನಾವು ಹೇಳಬೇಕಾದದ್ದನ್ನು ಹೇಳಬೇಕಾದವರಲ್ಲಿ ಹೇಳಿಯೇ ಹೋಗುವುದು ಅಂತ. ಓ, ನಮಗೆ ಬೇಕಾದದ್ದು ದಶಕಂಠ. ದಶರಥನ ಸುತನ ಮನೋವಾಂಛೆ ಏನುಂಟು ಅದನ್ನು ದಶಕಂಠನಲ್ಲಿ ಅರುಹಿ ಬದಲು
ಅಂತರವ ಕೊಂಡೊಯ್ಯುವುದಕ್ಕಾಗಿ ಬಂದವ ನಾನು, ಅವನ ಬಾಯಿಂದ ಏನು ಬರ್ತದೆ ಎನ್ನುವುದನ್ನು ಕೇಳುವುದಕ್ಕಾಗಿ. ದೀನತೆ ಬೇರೆ, ಪ್ರಾಬಲ್ಯ ಬೇರೆ. ದೀನತೆ ದೌರ್ಬಲ್ಯ ಅಂತ ಯಾವ ಕಾಲಕ್ಕೂ ಭಾವಿಸಕೂಡದು. ನಾವಿಲ್ಲಿಗೆ ಬರುವಲ್ಲಿ ಪ್ರಬಲರಾಗಿ ಬಂದಿದ್ದೇವೆ. ಒಂದು ತಲೆಯನ್ನು ಉಳಿಸುವುದು, ಒಂದು ತಲೆಯನ್ನು ತೆಗೆಯುವುದು ಪ್ರಬಲನೊಬ್ಬನಲ್ಲಿ ಇರುವಂತಹ ಹಕ್ಕು. ಪ್ರಬಲರು ಎನ್ನುವುದನ್ನು ಕಾಣಿಸುವುದಕ್ಕೆ ಬೇಕಾಗಿ ಪ್ರಾಬಲ್ಯ ಮೆರೆಸಬಹುದಾದ ಹಂತವನ್ನೇ ಕಾಣಿಸುತ್ತಾ ನಿಮ್ಮಲ್ಲಿ ಪ್ರಕಟಗೊಂಡವ ನಾನು ದಶರಥ ಸೂನುವಿನ ದೂತನಾಗಿ. ಈಗಲೂ ಹೇಳ್ತೇನೆ, ನನಗೆ ಲಕ್ಷ ರಾವಣ ಅವನಲ್ಲಿ ಮಾತಾಡುವುದಕ್ಕುಂಟು, ಬಿಟ್ಟರೆ ನಿಮ್ಮಲ್ಲಿ ನಮಗೆ ಯಾವುದೇ ದ್ವೇಷ ಇಲ್ಲ. ಹೆದರಿಸುವುದು ಉದ್ದೇಶ ಅಲ್ಲ, ಬರುವಾಗ ಈ ಸ್ಥಿತಿಯಿಂದ ಬಂದದ್ದು ನಾವು ಅಲ್ಲ ಅಂದ್ರೆ ಅರ್ಥ ಆಗುತ್ತದಲ್ಲ, ನಾವು ಕಡಿಮೆ ಅಲ್ಲ ಅಂತ. ಈಗ ರಾವಣನ ಹತ್ರ ಮಾತಾಡ್ಲಿಕ್ಕೆ ನಿನ್ನಂತ ಮಂಗ ಬರುವುದ? ಏನು ಏನಂತ ಭಾವಿಸಿದ್ಯೋ ಸಂಧಿ ಮರ್ಯಾದೆ ನಿಮಗೆ? ಮರಕೆ ಮಾತುಗಳನ್ನಾಡುತ್ತಿರುವ ಎತ್ತರದ ಯೋಗ್ಯತೆ ಇರುವವ ರಾಮಚಂದ್ರಮ ಅಂತ ಹೇಳಿಕೊಂಡು ತಿರುಗಾಡುವವರು ನಮ್ಮಲ್ಲಿಯೂ ಇದ್ರು. ಇವತ್ತು ನಿಮ್ ಅವನ ಹಣೆಬರ ಏನು ಅಂತ ಗೊತ್ತಾಯ್ತು ನಮ್ಗೆ. ಏನು? ರಾವಣನ ಜೊತೆಯಲ್ಲಿ ಸಂಧಾನ ಮಾಡ್ಲಿಕ್ಕೆ ಆ ಮನುವಂಶೀಯನಿಗೆ ಅವನ ಜಾತಿ ಮಕ್ಕಳು ಒಬ್ಬರು ಸಿಗ್ಲಿಲ್ವ? ಹೋಗಿ ಹೋಗಿ ಮಂಗನನ್ನು ಸಂಧಾನಕ್ಕೆ ಕಳುಹಿಸುವಷ್ಟು ಅವನ ಅವಸ್ಥೆ ಇಳಿಯಿತು ಅಂತಾದ್ರೆ ಅಯ್ಯೋ ದುರಂತವೇ ಅವನ ಒಂದು ಅವಸ್ಥೆ. ಯಾಕೋ ಮಂಗ ಸಂಧಾನ, ಮಂಗನ ದೌತ್ಯ ನಾನು ಕೇಳ್ತೇನೆ. ಅವನಿಗೆ ತಲೆ ಉಂಟು. ಈ ರಕ್ಕಸರಿಗೆಲ್ಲ ಮನುಷ್ಯರು ಬೇಡ, ಮಂಗ ಸಾಕು ಅಂತ ಭಾವಿಸಿರ್ಬೇಕು. ಹಾಗಲ್ಲ,
ಅವನಲ್ಲಿ ಬೇರೆ ಆಯ್ಕೆಯೇ ಇಲ್ಲ. ಅಲ್ಲಿ ಅವ ಕಳುಹಿಸುವುದಿದ್ರು ಯಾರನ್ನು ಯಾರನ್ನು, ಮತ್ತೊಂದವನಿಗೆ ಧೈರ್ಯವೂ ಇಲ್ಲ. ಬಹುಶಃ ಹಾಗಿರ್ಬೇಕು. ಅಲ್ಲದೆ ಇದ್ರೆ ಸಂಧಾನ ಎನ್ನುವಂತಹ ಕಾರ್ಯ ನಿನಗೆ ಸ್ಪಷ್ಟ ಗೊತ್ತುಂಟು. ಒಂದು ಸಂಧಾನ ಅಂದ್ರೆ ಅದಕ್ಕೆ ಎಷ್ಟು ಅಂಗ ಉಂಟು ಗೊತ್ತುಂಟ? ಯಾವುದೆಲ್ಲ ಉಂಟು? ಅಲ್ಲ ನಿನ್ ಗೊತ್ತುಂಟ ಅಂತ ಕೇಳಿದ್ದು. ನನ್ನ ಮಟ್ಟಿಗೆ ಗೊತ್ತು. ನಿನ್ನ ಮಟ್ಟಿಗೆ ಗೊತ್ತಿದ್ರೆ ಆಗುವುದಿಲ್ಲ. ನಿನಗೆ ಹೇಳಿದ್ರೆ ನಾನು ಹೇಳಿಕೊಟ್ಟ ಹಾಗಾಗ್ತದೆ. ನಿನಗೆ ಆಯುಷ್ಯ ಇದ್ರೆ ಮತ್ತೆ ಹೇಳ್ತೇನೆ, ಈಗ ಹೇಳಲಿಕ್ಕಿಲ್ಲ. ನೋಡುವ, ನಿನಗೆ ಅದು ಗೊತ್ತಿರಬೇಕು. ನೀನು ಮಂತ್ರಿ ಪೀಠದಲ್ಲೇ ಉಳಿದ್ರೆ ಮತ್ತೆ ಕೇಳು. ಅಲ್ಲ, ನಿಮ್ಮ ಮಂಗಗಳಲ್ಲಿ ಅಂತಹ ಸಂಧಾನ ಎಷ್ಟು ಮಾಡ್ತೀರೋ ಅಲ್ಲ, ಮಂಗಗಳಲ್ಲಿ ಹೀಗೆ ಗಲಾಟೆ ಆದ್ರೆ ಅದಕ್ಕೆಲ್ಲ ಸಂಧಾನ ಆಗ್ತದೋ? ನಮ್ಗೆ ಗೊತ್ತಿಲ್ಲ, ಅದು ಗೊತ್ತಿರ್ಲಿಕ್ಕಿಲ್ಲ. ನಾವು ತಿಳ್ಕೊಂಡ ಹಾಗೆ ಆದ್ರೆ ಒಂದ ಅಭಿನಯ ಉಂಟಲ್ಲ ನಮ್ಮ. ಯಾವುದು? ಅಲ್ಲ, ಅದು ನಾವು ಅಭ್ಯಾಸದಲ್ಲಿ ರೂಢಿಸಿಕೊಂಡಿದ್ದೇವೆ. ನಾವು ಒಬ್ಬರನ್ನು ನೋಡಿದ್ರೆ ಆ ಅನುಕರಣಾ ಶಕ್ತಿಯನ್ನು ಹೊಂದುತ್ತೇವೆ. ಹಾಗಾಗಿ ಹೇಳಿದ್ದು, ಮಂಗ ಸಂಧಾನ ಮಾಡಲಿಕ್ಕೆ ಯೋಗ್ಯವೇ ಅಲ್ಲ. ನಿಮ್ಮದ್ದೇನಿದ್ರು ಮರದಿಂದ ಮರಕ್ಕೆ ಹಾರು, ಚಾಂಚಲ್ಯ ಸ್ವಭಾವ. ಈಗ ಇಲ್ಲಿ ಒಂದು ಹಣ್ಣು ಸಿಕ್ಕಿದ್ರೆ ಅದಕ್ಕಿಂತ ಒಳ್ಳೆಯ ಹಣ್ಣು ಆಚೆ ಇನ್ನೊಂದು ನೋಡ್ಲಿಕ್ಕೆ ಸಿಕ್ಕಿದ್ರೆ ಇದನ್ನ ಅರ್ಥ ತಿನ್ನುವುದು ಮತ್ತೆ ಆಚೆಗೆ ಹೋಗುದು, ಅದನ್ನು ತಿನ್ನುವುದು. ಒಟ್ಟು ಮರದಿಂದ ಮರಕ್ಕೆ ಹಾರುವುದು ಅಷ್ಟು ಮಾತ್ರ ಅಲ್ಲ. ಯಾರಾದರೂ ಅದು ಅವರ ಸ್ವಂತದ್ದು ಅಂತ ಹೇಳಿ ಮಂಗಕ್ಕೇನು ಸ್ವಂತದ್ದುಂಟು? ಇಲ್ಲ ಇಲ್ಲ. ಅದು ಯಾರ್ಯಾರ ತೋಟದಲ್ಲಿ ಯಾರ್ಯಾರು ಬೆಳೆಸಿದ್ದನ್ನು ತಿನ್ನುವುದಲ್ವ? ಯಾರ ತೋಟ ಆದ್ರೂ ನಮ್ಮ ತೋಟ. ಹಾ ಹಾ, ನಾವೊಂದು ವಿಶ್ವ ಕುಟುಂಬಿಗಳ ಹಾಗೆ. ನಿಮ್ಮ ವಿಶ್ವ ಕುಟುಂಬಿತ್ವದಿಂದ ಎಷ್ಟೋ ಮಂದಿ ಕೃಷಿಕರು ನಿಮ್ಮನ್ನು ಉಪಾಯ ಇಲ್ಲದೆ ಬಿಡುವುದು ಕೆಲವೊಮ್ಮೆ ಗೊತ್ತುಂಟ? ನಾವು ನೋಡಿದ್ದೇವೆ ನಮ್ಮ ಕೃಷಿಕರ ಅವಸ್ಥೆ. ಈ ಮಂಗನನ್ನು ಕೊಲ್ಲಿಕ್ಕೆ ಕೆಲವೊಮ್ಮೆ ಈ ಭಾವನೆ ಬಿಡುವುದಿಲ್ಲ. ಯಾಕಂದ್ರೆ ಕೃಷಿಕರು ಬಂದು ದೂರು ಕೊಡ್ತಾರೆ. ಇಲ್ಲಿ ಅವ್ರು ಹೇಳಿದ್ದು ಕೇಳಿದ್ದೇನೆ, ಮಂಗನನ್ನು ಕೊಲ್ಲೋಣವೋ ಅದರಿಂದ ಯಾವುದೋ ಒಂದು ದೋಷ ಬರ್ತದೆ ಅಂತ ಅವರಿಗೆ ಹೆದರಿಕೆ. ಯಾಕಂದ್ರೆ ಮಂಗ ಸಾಯುವಾಗ ಅದು ಹೀಗೆ ಕೈ ಮುಗಿಯುದು ಸಾಯುವುದಂತೆ. ಅದು ಸಾಯ್ಲಿಕ್ಕಾಗುವಾಗ ಅದೆಲ್ಲಾದ್ರೂ ಶಾಪ ಕೊಡ್ತದೋ ಶಾಪೋ ಅಂತ ಹೇಳಿಕೊಂಡು ಅವರಿಗೆ ಒಂದು ಅಲ್ಲಿಗೆ ಹೀಗೆ ಮಾಡಿದ್ದು ಹೀಗೆ ಮಾಡಿದ್ರೆ. ಹೌದು, ಅದು ಶಾಪ ಕೊಡ್ತದೆ ಅಂತಲ್ಲ, ಅದು ಸಾಯುವಾಗ ಅದರ ಒಂದು ಕ್ರಮ. ಅದೊಂದು ನಾಚಿಗೆ ಮುಳ್ಳು ಅಂತ ಸುಲಭದ ಶೈಲಿಯಲ್ಲಿ ಒಂದು ಮಾತುಂಟು, ನೆಲಕ್ಕೈ ಹೊಡೆಯುವುದು. ಹೌದು ಅಲ್ಲ, ಅದು ಹಾಗೆ ಹೇಳುವುದು ನಾಚಿಗೆ ಮುಳ್ಳು ಅಂತ ಉಂಟು. ಅದು ಮುಟ್ಟಿದಾಗ ಏನಾಗ್ತದೆ, ಅದರ ಎಲೆಗಳು ಮಡಚಿಕೊಳ್ತದೆ. ಅದೇ ಅದರ ಸ್ವಭಾವ. ಸ್ವಭಾವ ಹಾಗಂತ ಅದು ನಾಚಿಗೆಯಿಂದ ಮಾಡಿದ. ಮನುಷ್ಯರಿಗೆ ನಾಚಿಗೆ ಅಂದ್ರೆ ಏನು ಅಂತ ಗೊತ್ತುಂಟು? ಗೊತ್ತುಂಟು. ರಕ್ಕಸರಿಗೆ ಗೊತ್ತುಂಟು. ಅದನ್ನ ಹೇಳಿದ್ರು, ರಕ್ಕಸರಿಗೂ ಗೊತ್ತುಂಟು. ರಕ್ಕಸರಿಗೂ ಗೊತ್ತುಂಟು. ನೀನು ರಕ್ಕಸರು ಅಂತ ಹೇಳಿದ್ರೆ ಏನು ಅಂತ ಭಾವಿಸಿದ? ರಕ್ಕಸರಿ ಎನ್ನುವ ಶಬ್ದಕ್ಕೆ ಅರ್ಥ ಏನು? ರಕ್ಷಕ. ಮತ್ತೆ ನಿಮ್ಮ ಹಾಗಿದ್ರೆ ಗೊತ್ತಿರಬೇಕಲ್ಲ. ಮತ್ತೆ ಹಾಗಾಗಿ ಹೇಳಿದ್ದು, ಯಾರ ರಕ್ಷಕ ಅಂತ ಉಂಟು? ರಕ್ಷಕರು ಯಾರನ್ನು? ಪ್ರಪಂಚದಲ್ಲಿ ಬ್ರಹ್ಮದೇವನಿಂದಲೇ ಕೊಡುಗೆಯಾಗಿ ಕೊಟ್ಟದ್ದು ಬ್ರಹ್ಮ. ಯಾರನ್ನು ರಕ್ಷಣೆ ಮಾಡ್ಲಿಕ್ಕೆ ಹೇಳುವುದು? ಅವ ಲೋಕ ರಕ್ಷಕ. ಅದೇ ಈಗ ಅವನಿಂದಲೇ ನಿಯೋಜಿಸಲ್ಪಟ್ಟವ ಅಂತ ಆದ್ರೆ ಬ್ರಹ್ಮದೇವನಿಂದ ನಮಗೆ ಪ್ರಮಾಣ ಪತ್ರ ಸಿಕ್ಕಿದ ಮೇಲೆ ಅದಕ್ಕೆ ಮಂಗ ಹೇಳಬೇಕಾಗಿಲ್ಲ. ಆದ್ರಿಂದ ಹೇಳ್ತೇನೆ, ನೀವು ಏನಿದ್ದರೂ ಮರದಿಂದ ಮರಕ್ಕೆ ಹಾರಿ ಲಂಘಿಸಿ ಈ ರೀತಿ ಕೃಷಿಕರಿಗೆ ಉಪದ್ರ ಕೊಟ್ಟಾಗ ಅವರೇನಾದ್ರೂ ಬಡಿದ್ರೆ ಪೆಟ್ಟು ತಿಂದು ಟಿಟ್ಟಿರಿಟಿರನೆ ಟಿರಿಟಿರಿ ಗುಟ್ಟುತ್ತಾ ಓಡುವವರು. ನಿಮ್ಮಂಥವರೆಲ್ಲ ಸಂಧಾನಕ್ಕೆ ಬಂದರೆ ಲೋಕದಲ್ಲಿ ಸಂಧಾನ ಅಂತ ಹೇಳುವ ಒಂದು ಶಬ್ದಕ್ಕೆ ಒಂದು ಮೌಲ್ಯ ಒಂದು ಬೆಲೆ ಅಂತ ಹೇಳುವುದು ಏನಾದರೂ ಉಂಟು? ನನಗೆ ಒಂದು ಅಯ್ಯೋ ಆ ರಾಮನ ಹಣೆ ಬರವೇ, ಒಳ್ಳೆ ತೋಟಕ್ಕೆ ಬಂದ ಹಾಗೆ ಕಾಣ್ತಾ. ಯಾಕೆ ಹೌಲ್ವಾ? ರಾವಣನ ಸಭಾಸ್ಥಾನವೆಂಬ ತೋಟ ಅದು ಮಂಗ ಅಂತ ಹೇಳಿದರೆ ಹಾಗೆ. ಮಂಗಲ್ನಲ್ಲಿ ಮಾತಾಡುವಾಗ ಯಾರು ಹೆಚ್ಚು ಗಮನ ಕೊಡುವುದಿಲ್ಲ, ನಾವು ಬಂದ ಜನ ಯಾರು ಅಂತ ನೋಡಿ ಮೌಲ್ಯ ಕೊಡುವುದು. ಬಹುಶಃ ಹಾಗೆ ಅಂತ ತಿಳ್ಕೊಂಡಿದ್ದಾರೆ. ನೀನು ಈಗ ಒಂದು ಹೇಳ್ತೇನೆ, ಈ ಮಂಗರಿಗೆಲ್ಲ ಒಂದು ಯಾವನೋ ಒಬ್ಬ ಒಂದು ದೊಡ್ಡ ಸಭೆ ಮಾಡಿದಂತೆ ಮಂಗನಿಗೆ ಎಂದು ಊಟ ಕೊಡುವ ಅಂತ. ಹಾಗೆ ಈ ಮಂಗಗಳನ್ನೆಲ್ಲ ಕೂರಿಸಿ ಊಟ ಕೊಡುವಾಗ ಅದರಲ್ಲಿ ಬಡಿಸುವಾಗ ಒಂದು ಕಾಯಿ, ಒಂದು ಸಣ್ಣ ಕಾಯಿ, ಉಪ್ಪಿನಕಾಯಿ ಬಂತು. ಈ ಮಂಗಗಳಿಗೆ ಸ್ವಭಾವ ಅಲ್ವಾ? ಒಂದು ಮಂಗ ಅದನ್ನು ಹಿಡ್ಕೊಂಡಿತಂತೆ, ಒಂದು ಕಾಯಿಯನ್ನು ಹಿಡಿದು ಕೈಯಲ್ಲಿ ಹೀಗೆ ಒತ್ತಿದಾಗ ಅದೇನಾಯ್ತು, ಒಂದಷ್ಟು ಎತ್ತರಕ್ಕೆ ಹರಿತಂತೆ. ಈ ಮಂಗನಿಗೆ ಕೂತಲ್ಲಿಂದಲೇ ಆಯ್ತಂತೆ, ಎಲ್ಲ ನಾನೇ ಹಾರುವುದರಲ್ಲಿ ನೀ ಸೀಮ, ನನಗಿಂತಲೂ ಹೆಚ್ಚು ಹಾರತೀಯ ನೀನು ಅಂತ ಹೇಳಿ ಈ ಮಂಗ ಕೂತಲ್ಲಿಂದ ಹಾಗೆ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹಾರಿತಂತೆ. ಅದನ್ನು ನೋಡಿ ಆಚೆ ಇದ್ದ ಇನ್ನೊಂದು ಮಂಗ, ಎಲ್ಲ ಇವ ನನಗಿಂತ ಹೆಚ್ಚು ಹಾರತಾನ ಅಂತ ಹೇಳಿ ಆ ಮಂಗ ಅದಕ್ಕಿಂತ ಸ್ವಲ್ಪ ಹೆಚ್ಚು ಹಾರಿತಂತೆ. ಕಾರಣ ಏನು ಅಂತ ಆ ಮಂಗನಿಗೆ ಗೊತ್ತಿಲ್ಲ. ಇಡೀ ಸಭೆ ತಕ್ಕ ಪಕ್ಕ ತಕ್ಕ ಪಕ್ಕ
ಹಾರುವುದಕ್ಕೆ ತೊಡಗಿದ್ದು. ಈಗ ಸಭೆಯಲ್ಲಿ ನೀವಿದ್ದೀರಾ? ನೀನು ಈ ಸಭೆಯಲ್ಲಿ ಬಂದವನಿಗೆ ಹೇಳುವುದು ನಮ್ಮ ಸಭೆ ಹಾಗಲ್ಲ, ನಿನ್ನಂತ ಮಂಗ ಸಂಧಾನ. ಎಂತದ್ದು ಸಂಧಾನ ನಿನ್ನದು? ಅಂತೂ ಸಂತಿಗೆ ನಾನು ಸಮರ್ಥನಲ್ಲ ಅಯ್ಯ. ಓ ದುರುಳ ಬುದ್ಧಿಗಳನ್ನು ಕಲಿಸಿ ನೀವು ತರಲೆಯ ನರಸಗೆ ತಿಳಿಸಿ ಚಾಡಿ ತರಲೆಯ ನರಸಗೆ ತಿಳಿಸಿ ನೀತಿ ತೊರೆದ ಧರ್ಮವ ನಿತ್ಯ ಗಳಿಸಿ ಪರ ತರುಣಿಯನನು ಬಲಕಾರದಿ ಹಿಡಿ ತಂದು ಸೆರೆಯೊಳಕ್ಕೆದು ಬಂದ ಅರ್ಹನಲ್ಲ ಅಂತ ನೀನು ಅರ್ತಿ. ಆದರೆ ಹಿಂದನ್ನ ವಿಷಯಿಕವಾಗಿ ಬಹಳಷ್ಟು ನಾವು ಅಧ್ಯಯನ ಮಾಡ್ತಾ ಹೋದೆವು ಅಂತ ಆದರೆ ಯಾವುದಕ್ಕಾದರೂ ಒಂದು ಸಂಹಿತೆಯನ್ನು ಅಳವಡಿಸಿಕೊಳ್ಳುವ ಹಕ್ಕುಂಟು ಎನ್ನುವುದನ್ನು ಸಾಕ್ಷೀಭೂತವಾಗಿ ತೋರಿಸಿದವ ಪರಮೇಶ್ವರ. ವೃಷಭಕ್ಕಾದರೂ ಒಂದು ಸ್ಥಾನವನ್ನು ಕೊಟ್ಟು ನಂದೀಶ ಅಂತ ನೆಗಲ್ತೆಯನ್ನು ಕೊಟ್ಟ ಬಾಬ. ಹೌದು, ಧರ್ಮದ ಪ್ರತೀಕವಾಗಿ ಅದನ್ನು ಪ್ರಪಂಚಕ್ಕೆ ಕಾಣಿಸಿಕೊಟ್ಟ ಪುಣ್ಯಾತ್ಮ. ಹಾಗಂತ ಮಂಗೇಶ ಅಂತ ಅವನ ಒಂದು ಗಣದಲ್ಲಿ ಯಾರು ಇಲ್ಲ. ಇಲ್ಲ, ನಂದೀಶ ಅಂತ ಆದ್ರೆ ಉಂಟು. ಆದ್ರೆ ಪರಮೇಶ್ವರನನ್ನೇ ಮಂಗೇಶ ಅಂತ ಕರೆಯುವ ಕ್ರಮ ಉಂಟು. ಓಹೋ, ಯಾಕೆ? ಮಂಗ ಎನ್ನುವುದು ಕೇವಲ ಪ್ರಾಣಿ ವರ್ಗಕ್ಕೆ ಸಲ್ಲುವ ಅರ್ಥ ಅಂತಲ್ಲ. ಮತ್ತೆ ಹೇಗೆ? ಪ್ರತಿಯೊಂದು ಮಾನಸಿಕವಾದಂತಹ ಒತ್ತಡ ಏನುಂಟು ಅದನ್ನು ಅಂಕೆಯಲ್ಲಿ ಇರಿಸಿಕೊಳ್ಳುವವ ಅಂತ ಅರ್ಥ. ಹೇಗೆ ಹೇಗೆ? ಚಚ್ಚಲವಾದದ್ದನ್ನು ಅಂಕೆಯಲ್ಲಿ ಇರಿಸಿಕೊಳ್ಳುವವ. ಅಂಕೆಯಲ್ಲಿ ಇರಿಸಿಕೊಳ್ಳುವವರು ಮಂಗನ. ಹೌದು, ಒಳ್ಳೇದುಂಟು. ಅದನ್ನು ನೀವು ಅಂಗೀಕರಿಸುವುದಿಲ್ಲ. ನಾವೇನು ಮಾಡುವುದು? ಅಲ್ಲ, ಮಂಗ ಹೇಳಬೇಕು ಅದನ್ನು. ಹೌದು, ಯಾಕೆ? ಈಶತ್ವ ಎನ್ನುವುದರಲ್ಲಿರುವಂತಹ ಸಾಂಕೇತಿಕತೆ ಅದು. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಜಾತಿಯಲ್ಲಿ ಒಬ್ಬ ದೊಡ್ಡ ಜನ ಇದ್ದರೆ ಅವನನ್ನು ಮುಂದಕ್ಕೆ ಆದರ್ಶವಾಗಿಸಿಕೊಂಡು ಮುಂದಿನ ಮಂಗಗಳ ಹೆಸರಿಟ್ಟರೆ ಆಕ್ಷೇಪ ಇಲ್ಲ. ಯಾಕೆಂದ್ರೆ ಅವನು ಮಂಗೇಶ. ಹೆಚ್ಚೇನು, ಮುಂದೆ ಮನುಷ್ಯರೇ ನಮ್ಮ ಹೆಸರಿಟ್ಟುಕೊಳ್ಳುವ ಹಾಗೆ ಮಾಡ್ತೇವೆ. ಅಷ್ಟು ಮಾಡದೆ ನಾವೆಲ್ಲ ಬಿಡ್ಲಿಕ್ಕಿಲ್ಲ, ನೋಡೋಣ. ಈಗ ನೀನು ಯೋಚಿಸು, ನನ್ನ ಬಗ್ಗೆ ಆಡಿದೆಯಲ್ಲ, ಮಂಗನೊಬ್ಬ ಸಂಧಾನ ಪ್ರಕ್ರಿಯೆಗೆ ಸೂಕ್ತ ವ್ಯಕ್ತಿಯೇ. ದಾಶರಥಿಯಾದ ಶ್ರೀರಾಮನಿಗೆ ಸಿಕ್ಕಿದ್ದು ಸಂಧಾನಕ್ಕೆ ಒಬ್ಬ ಮಂಗನೇ ಅಲ್ವೋ? ಅಂಟಳೆಯುವ ವಾನರ ಸಂಕುಲವನ್ನಾದರೂ ಅಂಕೆಯಲ್ಲಿರಿಸಿಕೊಂಡು ಸಂಸ್ಕಾರವನ್ನು ಅಳವಡಿಸಿಕೊಳ್ಳಬಹುದಾದಂತ ಸ್ಥಿತಿ ನಿರ್ಮಾಣ ಮಾಡ್ತಾನೆ ಅಂತಾದ್ರೆ ರಾಮನ ನಾಯಕತ್ವದ ಮೌಲ್ಯ ಎಷ್ಟು ದೊಡ್ಡದು ಅನ್ನುವುದು ಮುಖ್ಯ. ಒಪ್ಪ, ಎಲ್ಲೆಲ್ಲೋ ಇದ್ದ ದೊಡ್ಡ ದೊಡ್ಡವನನ್ನು ಕರೆದು ದೊಡ್ಡ ಸ್ಥಾನ ಕೊಡುವುದು ದೊಡ್ಡ ಸ್ಥಿತಿ ಅಲ್ವೋ? ಏನೂ ಅಲ್ಲದವ, ಎಲ್ಲಿಯೋ ತನ್ನಗೆ ಬೇಕಾದಷ್ಟು ಸಾಧನೆಯನ್ನು ಮಾಡಿದ ಒಂದು ಪಂಗಡದವನನ್ನು ತನ್ನ ಬಳಿ ಕರೆಸಿ ಅವನಿಗೆ ಸೂಕ್ತ ಸ್ಥಾನವನ್ನು ಕೊಡ್ತಾನೆ ಅಂತ ಆದ್ರೆ ಅದು ನಿಜಾರ್ಥದ ನಾಯಕತ್ವ ಅಂತ ಹೇಳಲ್ಪಡ್ತದೆ. ಉಪಾಯ ಇಲ್ಲದಿದ್ರೆ ಹೀಗೆಲ್ಲ ರಾಜಕೀಯದಲ್ಲಿ ಮಾಡುವುದುಂಟು. ಅದು ನಿಮ್ಮ ಅನುಭವ. ಒಂದು ಜಾತಿಯನ್ನು ಹಿಡ್ಕೊಳ್ಳುವುದು, ಒಂದು ಪಂಗಡವನ್ನು ಉದ್ಧಾರ ಮಾಡ್ತೇನೆ ಅಂತ ತೊಡಗುವುದು ನಮಗೆ ಗೊತ್ತಿಲ್ವ? ಉತ್ತರದ ರಾಜಕೀಯ ಅಲ್ಲ ಇದು. ಉತ್ತರದ ರಾಜಕೀಯ ಅಲ್ಲ ಇದು, ಎತ್ತರದ ರಾಜಕೀಯ. ಹೌದು, ಇದು ರಾಜಕೀಯ ಅಲ್ಲ ಇದು, ಇನವಂಶದ ರಾಜಧರ್ಮ. ಹೌದೌದು. ಯಾಕೆ? ಅಂತ ನೀತಿಯುಕ್ತವಾದದ್ದನ್ನೇ ರಾಮ ಮಾಡಿದ್ದಾನೆ, ನಿಮ್ಮಲ್ಲಿಗೆ ಸಂಧಾನಕ್ಕೆ ಕಳುಹಿಸಿದ್ದಾನೆ ಎನ್ನುವಲ್ಲಿ ನೀನು ನನ್ನ ಮೇಲೆ ಆಕ್ಷೇಪ ಎತ್ತುತ್ತಿ. ಹೌದು, ಯೋಚನೆ ಮಾಡು ನೀನು.
ಹಿಂದೆ ಒಬ್ಬ ಆಂಜನೇಯ ಬಂದಿದ್ದ. ಅವನು ಒಬ್ಬ ಸರ್ವಸಮರ್ಥ ಅಂತ ಇಲ್ಲಿ ತಾನು ಬಹಳಷ್ಟು ಪ್ರಚಾರವನ್ನೇ ಕಾಣಿಸಿಕೊಟ್ಟವನಿದ್ದಾನೆ. ತಲೆ ಸರಿ ಇಲ್ಲದ ಮಂಗ ಅಂತ ನಾವು ಈಗಲೂ ಕರೆಯುವುದವನು. ನೀವು ಕರೆಯುವುದೌದು, ನಿಮ್ಮ ತಲೆ ಎಲ್ಲ ಹಾಳು ಮಾಡಿದ್ದಾನೆ ಅಂತ ನಮಗೆ. ಯಾಕಂದ್ರೆ ಅವ ಬಂದ ಜಾಗ ಯಾವುದು ಅಂತ ನಮಗೆ ಗೊತ್ತಿದೆ. ಒಂದು ರಾಜ್ಯದ ಮುಖವಾಗಿ ರಾಜ್ಯದ ಅರಸರುಗಳು ಮಾಡಿದಂತಹ ಒಪ್ಪಂದ ಅದು ಇನ್ನೂ ಊರ್ಜಿತದಲ್ಲಿರುವಾಗ ರಾಜ್ಯದ ಮೇಲೆ ಅತಿಕ್ರಮಣ ಮಾಡಿ ಅಲ್ಲಿ ಹಾಳು ಮಾಡಬಾರದು ಅಂತ ಹೇಳಿ ಶಾಸನ ಉಂಟು. ಹಾಗಿರುವಾಗ ತಮ್ಮ ಮಿತ್ರ ರಾಷ್ಟ್ರದ ಮೇಲೆ ಅಭಿಯೋಗವನ್ನು ಮಾಡಿ ರಾಷ್ಟ್ರ ನಾಯಕರು ಮಾಡಿದ ಒಪ್ಪಂದವನ್ನು ಮುರಿಯುತ್ತಾನೆ ಅಂತ ಆದ್ರೆ ಅವನಿಗೆ ತಲೆ ಸರಿ ಉಂಟು ಅಂತ ಹೇಳುವುದು. ಅನ್ವೇಷಣಾ ಕೃತಿಯಲ್ಲಿ ತೊಡಗಿಕೊಂಡ ಆಂಜನೇಯನದ್ದು ಅಪರಾಧ ಅಲ್ಲ ಅಂತ ನಾವು ಬಿಂಬಿಸುವುದಕ್ಕೆ ಕಾರಣ ಏನು ಬಲ್ಲಯ್ಯ? ಯಾವುದು? ಒಬ್ಬಾತ ರಾಜಧರ್ಮವನ್ನರಿತಂತಹ ದೂತನೊಬ್ಬ ಬಂದಾಗ ಅವನನ್ನು ಶಿಕ್ಷಿಸಬಾರದು, ಅವನನ್ನು ವಿಚಾರಿಸಬಹುದಾದ ರೀತಿಯಲ್ಲಿ ವಿನಿಯೋಗಿಸಿಕೊಂಡು ಸರಿಯಾಗಿ ಕಳುಹಿಸಿಕೊಡಬೇಕು ಎನ್ನುವುದು ರಾಜನೀತಿ. ಮರ್ಯಾದೆಯಲ್ಲಿ ಅವ ವ್ಯವಹಾರ ಮಾಡುತ್ತಿದ್ರೆ ಆಕ್ಷೇಪವೇ ಇರ್ತಿರ್ಲಿಲ್ಲ. ಏನು ಬಂದವ, ನಾವು ನೆಟ್ಟು ಬೆಳೆಸಿದ ತೋಟವನ್ನು ಹಾಳು ಮಾಡ್ಲಿಕ್ಕೆ ಯಾರು ಅಧಿಕಾರ ಕೊಟ್ಟದ್ದು? ಕಪಿಧರ್ಮ. ಯಾವುದು? ಕಪಿಧರ್ಮ. ಕಪಿಧರ್ಮ ನಮಗೆ ನೈಸರ್ಗಿಕ. ಹಾಗಿದ್ರೆ ನಮಗೆ ಹೊಡೆಯುವುದೇ ಧರ್ಮ. ನಮಗೆ ಕಪಿಧರ್ಮ ಅಂತ ಆದ್ರೆ ಬಡಿಯುವುದೇ ಧರ್ಮ. ನಮಗೆ ಕೋಣ ಜಾತಿಗೆ ಮಾತ್ರ ಅಲ್ಲ, ಈ ಒಂದು ಅಲ್ಲ ನಮಗೂ ಉಂಟು. ತಿರುಗಿಸಿ ಬಡಿಯುವುದು ನಮ್ಮ ಧರ್ಮ ಹೇಳಿದ್ದು. ಈ ಕಾಲಕ್ಕೆ ಯಾವನು, ಈಗ ನೀನು ಯಾರು ಏನು ಅಂತ ಗೊತ್ತಿಲ್ಲ. ಈಗ ಹಾಗೆ ಬಂದವ, ಒಬ್ಬ ಆ ಪಕ್ಷದಿಂದ ಬಂದವ ನಮಗೆ ಮಾತಾಡುವಾಗ ಎಲ್ಲ ಹೇಳಿದ್ದಾನೆ. ಈಗ ಯಾವ ಒಂದು ಒಪ್ಪಂದ ಎನ್ನುವುದಾಗಿದೆಯೋ, ಈಗ ನೀತಿ ಸಂಹಿತೆ ಇದನ್ನೆಲ್ಲ ಮಾತಾಡುವವರಿಗೆ ಇದು ಗೊತ್ತಿರಬೇಕು. ರಾಜಧರ್ಮದ ಪ್ರಕಾರ ವ್ಯವಹರಿಸುವವ ಆ ಒಪ್ಪಂದ ಇರುವಾಗ ಮಿತ್ರ ರಾಷ್ಟ್ರದ ಮೇಲೆ ಹೀಗೆ ಮಾಡಬಹುದು ಅಂತ ಪ್ರಶ್ನೆ. ಈಗ ನಮ್ಮವ ನಿಮ್ಮಲ್ಲಿಗೆ ಬಂದಿದ್ದಾನೆ, ಸೀತಾನ್ವೇಷಣವೇ ಪ್ರಧಾನ ವಿಷಯ. ಬಂದಂತಹ ಅವ ನಿಮ್ಮಲ್ಲಿದ್ದ ಹಣ್ಣು ಹಂಪಲನ್ನು ತಿಂದಿದ್ದಾನೆ. ಬ್ರಹ್ಮಾಸ್ತ್ರ ಬಂಧನದಿಂದ ನಿಮ್ಮಲ್ಲಿಗೆ ಕರಕೊಂಡು ಬಂದಿದ್ದೀರಿ. ಅಷ್ಟು ಮಂದಿಯನ್ನು ಬೀಳಿಸಿದ ಸರ್ವಶಕ್ತನಾದ ಅವನ ಪೂರ್ವಾಪರವನ್ನು ರಾಜಧರ್ಮವನ್ನರಿತದ್ದೇ ನೀವು ಹೌದು ಅಂತಾದ್ರೆ ಅನ್ವೇಷಿಸಬೇಕಾಗಿತ್ತು. ಅಂತಹ ಅನ್ವೇಷಣಾ ಕ್ರಮಕ್ಕೆ ನೀವು ತೊಡಗಲಿಲ್ಲ. ಬಂದವರು ಪಾರದರ್ಶಕವಾಗಿದ್ದೇವೆ, ಸಮರ್ಥರಿದ್ದೇವೆ ಎನ್ನುವುದನ್ನು ಒಪ್ಪ ಮಂಗ ನಿಮಗೆ ಕಾಣಿಸಿಕೊಟ್ಟಿದ್ದಾನೆ. ಮಂಗ ಮಾಡಿದ್ದು ಅಧಿಕ ಪ್ರಸಂಗ. ಮಂಗ ಮಾಡಿದ್ದು ತಾನು ಮಾಡಿದ್ದೇನು ನಡೆಯುತ್ತದೆ ಅಂತ ಹೇಳುವ ಹಾಗೆ ಮಾಡಿ ಹೋದ. ನಿಜವಾಗಿ ನೋಡಿದ್ರೆ ಅವನಿಂದ ಆದದ್ದು ನಮಗೆ ಉಪಕೃತಿ. ಲಂಕೆಯನ್ನು ಒಂದು ನವೀಕರಣ ಮಾಡುವುದಕ್ಕೆ ಅವನು ಮಾಡಿದ ಕೊಡುಗೆಯನ್ನು ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ. ನಾವೆಲ್ಲ ಹೇಗೆ ಎಲ್ಲ ಇವತ್ತು ಲಂಕೆ ಹೊಸತಾಗಿ ಕಾಣುತ್ತದೆ ಅಂತ ಆದ್ರೆ ಆ ಮಂಗ ಮಾಡಿದ ಉಪಕಾರದಿಂದ. ನಿಮಗೆ ನೋಡಿ, ನಿಮಗೆ ಒಂದು ಬ್ರಹ್ಮ ಕಲಶ ಮಾಡಿದಲ್ಲ ಅಲ್ವಾ? ನಾವು ಗ್ರಹಿಸಿದ್ರೆ ಬ್ರಹ್ಮ ಕಲಶ, ಬ್ರಹ್ಮ ಕಲಶ ಆದ ನಂತರ ಆದ್ರೂ ಸರಿಯಾಗುತ್ತೀರಿ ಅಂತ ಭಾವಿಸಿದ್ದು. ನಾವು ಇನ್ನೂ ಸರಿಯಾಗಲಿಲ್ಲ. ಬ್ರಹ್ಮ ಕಲಶ ಮಾಡ್ಲಿಕ್ಕೆ ಇಲ್ಲದಿದ್ರೆ ಕಷ್ಟ ಎಷ್ಟು ಉಂಟು. ಹೌದು, ಇದೊಂದು ಮಂಗ ಬಂದು ಉಳಿದ ಒಂದು ಸಾಮಾಜಿಕ ಕಾರ್ಯಕರ್ತರು ಮಾಡುವ ಕೆಲಸವನ್ನು ಅದು ಮಾಡಿದೆ ಅಂತ ಆದ್ರೆ ಮತ್ತೆ ಬ್ರಹ್ಮ ಕಲಶ ಆದ ಮೇಲೆ ಕ್ರಮ ಏನು ಅಂತ ಕೇಳಿದ್ರೆ ಮತ್ತೆ ಹೊಸ ನಿಬಂಧನೆಗಳನ್ನು ಮಾಡುವುದಕ್ಕೆ ಅವಕಾಶ ಉಂಟು. ಹಾಗಾಗಿ ಇನ್ನೂ ಲಂಕೆ ಗಟ್ಟಿಯಾಗಿದೆ ಅಂತ ಭಾವಿಸು. ಇನ್ನು ನಾನು ಬಂದದ್ದು ಹಾಗೆ ಅಂತ ಭಾವಿಸು. ಈಗ ಈ ಸಲ ಎರಡನೆಯದ್ದಾಗುತ್ತದೆ ಅಂತ ಊಹಿಸು ನೀನು. ಈ ಸರಿಗೆ ನಾವು ಮಂಗನನ್ನು ಕರೆದು ಬ್ರಹ್ಮ ಕಲಶ ಮಾಡುವ ಅಗತ್ಯ ನಮಗಿಲ್ಲ. ಹೌದೇ? ಆದ್ದರಿಂದ ಹೇಳ್ತೇನೆ, ಈಗ ನೀನು ಯಾರು ಏನಂತ ಗೊತ್ತಿಲ್ಲ ನನಗೆ. ಹಾಗಾಗಿ ಊಹಿಸಿ ಹೇಳುವುದು ನಾನು. ಈಗ ನಿನ್ನ ಬಗ್ಗೆ ಸ್ಪಷ್ಟವಾದ ಜ್ಞಾನ ಇದ್ದು ಹೇಳುವುದಲ್ಲ. ನೀನು ರಾಮನ ಆಡಿದ್ರಿಂದ ರಾಮನ ಕಡೆಯಿಂದ ಅವ ಬಂದಿದ್ದಾನೆ ಅಂತ ಗೊತ್ತುಂಟು ನನಗೆ. ಮತ್ತೆ ನಿನ್ನದ್ದು ಮುಂದೆ ನೋಡುವ. ನೀನು ಏನು ಎತ್ತ ಏನು ಅಂತ ಹೇಳುವುದಕ್ಕಿಂತ ಮೊದಲು ಈಗ ನಿನ್ನಂತಹ ಒಬ್ಬ ಸಾಮಾನ್ಯ ಮಂಗ ಅಂತ ನಾನು ಊಹಿಸಿ ಕೇಳಿದ್ದಿಷ್ಟನ್ನು ನೀನು ಮಾಡುವುದು ಸರಿಯೋ ಸಂಧಾನ ಅಂತ. ಈಗ ಸಂಧಾನಕ್ಕೆ ಸೂಕ್ತನಿದ್ದೇನೆ ಎನ್ನುವುದಕ್ಕೆ ಸಾಕ್ಷಿ ಕಳುಹಿಸಿದವ ವಸಿಷ್ಠ ವಿಶ್ವಾಮಿತ್ರರ ಕರಕಮಲ ಸಂಜಾತ ಶ್ರೀರಾಮ ಮಾತ್ರವಲ್ಲ ಸುಗ್ರೀವಾಜ್ಞೆಯನ್ನು ಹೊತ್ತು ಬಂದವ ನಾನು. ಬರುವಲ್ಲಿ ನನಗೆ ಲಕ್ಷ ಇದ್ದದ್ದೇ ರಾವಣನದ್ದು. ಈಗ ರಾವಣನಲ್ಲಿ ಮಾತಾಡುವುದಕ್ಕೆ ಬಂದ ನನ್ನನ್ನು ವಿಚಾರಿಸಿ ಕರಕೊಂಡು ಹೋಗಿ ವಿಷಯ ಮಂಡನೆ ಮಾಡಬೇಕಾದ ನೀನೇ ಅಧಿಕ ಪ್ರಸಂಗ ಮಾಡ್ತೀ ಅಂತ ನನಗೆ ಗೊತ್ತಾಗುತ್ತದೆ. ಯಾಕೆ? ಈ ಮಂತ್ರಿ ಎನ್ನುವ ಅರಸನಾದವನಿಗೆ ಹೇಗೆ ಶಿರಸತೃಶನಾಗಿರಬೇಕಾದವ. ನಿಜವಾಗಿ ಕೆಲವು ಸಲ ದೊಡ್ಡ ನಾಯಕರದ್ದು ತಪ್ಪಿರುವುದಿಲ್ಲ. ಈ ಕೆಳಗಿರುವ ನಾಯಕರೇ ಬೇಡತ್ತು ಮಾಡಿ ದೊಡ್ಡ ನಾಯಕರಿಗೆ ಹಾಳು ಹೆಸರು ಬರಿಸುವ. ನಿಮ್ಮದ್ದು ಆದದ್ದು ಇದೆ. ರಾಷ್ಟ್ರ ಪತಿತ್ವವನ್ನು ಹೊಂದಿದವನದ್ದು ತಪ್ಪಲ್ಲ, ಅವನ ಕೈ ಕೆಳಗಿರುವಂತಹ ಮಂತ್ರಿಗಳಂತ ನಿಮ್ಮಂತವರು ಮಾಡುವ ತಪ್ಪು. ಅರಸನಿಗೆ ದುರ್ಬೋಧನೆಗಳನ್ನು ಮಾಡಿ ಅವನನ್ನು ದಾರಿ ತಪ್ಪಿಸಿ ಕೊನೆಗೆ ರಾಷ್ಟ್ರವೇ ಹಾಳಾಗುವ ಸ್ಥಿತಿ ಮಾಡುವ ದುರ್ಮತಿ ಕುಮತಿಗಳು ನೀವೈ ನೀವೈ.
ನಮ್ಮ ಲಂಕಾ ಸಾಮ್ರಾಜ್ಯದಲ್ಲಿ ಇಲ್ಲಿಯವರೆಗೆ ಒಂದು ಕೌಟುಂಬಿಕವಾದ ವ್ಯವಸ್ಥೆಯ ಒಳಗೆ ನಾವೆಲ್ಲ ಒಟ್ಟು ಸೇರಿ ಬೆಳೆಸಿದಂತಹ ಈ ಲಂಕೆಯ ಒಂದು ಸಾಮ್ರಾಜ್ಯ, ಇದರಲ್ಲಿ ಮೂರನೆಯವರು ಬಂದು ನೀವು ಹಾಗೆ ನೀವು ಹೀಗೆ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ನಮ್ಮನ್ನು ದೂರುವವರೇ ಇಲ್ಲ. ಸತ್ಯ ಹೇಳಬೇಕು ಅಂತ ಇದ್ರೆ ಇಲ್ಲಿ ವಿರೋಧ ಪಕ್ಷ ಅಂತ ಹೇಳುವುದೇ ಇಲ್ಲ. ಅಲ್ಲಿಯವರೆಗೆ ನಮ್ಮಲ್ಲಿ ಒಂದು ಏಕತೆ ಸ್ಥಿರತೆ ಅಂತ ಹೇಳುವುದುಂಟು. ನಾವು ಕೇಳಿದ್ದೇವೆ ಆ ಪಕ್ಷದಲ್ಲಿ ಈಗ ಯಾವ ರಾಮನ ಬಗ್ಗೆ ಹೇಳ್ತೀಯೋ ಅಲ್ಲಿರುವಂತಹ ಭಿನ್ನ ಮತವೋ ಅಲ್ಲಿರುವ ಅತೃಪ್ತರೋ ಆ ರಾಜಕೀಯದಲ್ಲಿ ನೀವು ಮಾಡಿದಂತಹ ನಿಮ್ಮಲ್ಲಿ ನೀವು ಅನುಭವಿಸಿದ್ದು ಈಗ ನಿಮ್ಗೆ ಹೇಳುವುದು ನಿಮ್ಮ ಹಣೆ ಬರಹ ಗೊತ್ತಾಗುವುದಿಲ್ಲ. ಹೇಳುದು ಕೇಳು, ವಿಭೀಷಣ ಜಾರಿದ್ದು ನಿಮ್ಮನ್ನು ಒಪ್ಪಿ ಅಲ್ಲ. ಈಗ ಯಾವ ಅತೃಪ್ತ ರಾಜಕಾರಣ ಅದನ್ನು ಲಂಕೆಗೂ ಭರಿಸುವಲ್ಲಿ ಆ ರಾಮ ಮಾಡಿದಂತಹ ದ್ರೋಹ ಅವನ ಕುಟಿಲ ರಾಜಕಾರಣದ ಸಾಕ್ಷಿ ಇದು. ಏನು ಅಲ್ಲದೆ ಇದ್ರೆ ಎಲ್ಲೆಲ್ಲಿ ಅಣ್ಣ ತಮ್ಮಂದಿರಿಗೆ ಸರಿ ಇಲ್ಲ ಅಂತಲೇ ನೋಡುವುದವ, ಅಲ್ಲಿ ಹೋಗಿ ಇವನ ಒಂದು ಏನಾದರೂ ತಂತ್ರಗಾರಿಕೆ ಉಪಯೋಗಿಸಿ ಅವರನ್ನು ಅವನ ಪಕ್ಷ ಕೇಳಿಕೊಳ್ಳು. ಸರಿ, ಈ ಕಾಲಕ್ಕೆ ಸುಗ್ರೀವನನ್ನು ಮಾಡಿದ್ದು ಹಾಗೆ ಅಣ್ಣ ತಮ್ಮಂದಿರ ಜಗಳ ನೋಡಿ ಅವನ ರಾಜಕೀಯ ಬೇಳೆ ಬೇಯಿಸಿದ. ಅತೃಪ್ತ ಒಬ್ಬ ಸಿಕ್ಕಿದನ, ಒಬ್ಬ ಅತೃಪ್ತ ಇವನ ಪಕ್ಷಕ್ಕೆ ಬಂದನ. ಈಗ ಇಲ್ಲಿ ನೋಡಿದ, ಇಲ್ಲಿದ್ದ ವಿಭೀಷಣ ಇವನನ್ನು ಇಲ್ಲಿ ಇರುವ ಅತೃಪ್ತ ಅಂತ ಸ್ವೀಕರಿಸಿ ಅವನಿಗೆ ಈಗಾಗಲೇ ಕೊಂಡೋಗಿ ಉಪ್ಪು ನೀರಿನ ಅಭಿಷೇಕ ಎಲ್ಲ ಮಾಡಿದ್ದಾನೆ ಅಂತ ಕೇಳಿದ್ದೇನೆ. ಏನು ಎಲ್ಲಿಯವರೆಗಿನ ದುರಂತ ನಮ್ಮಲ್ಲಿರುವ ಈ ಅತೃಪ್ತರು, ನಮಗೆ ಒಂದು ಪೀಠ ಸಿಗುತ್ತದೆ, ನಮಗೆ ಒಂದು ರಾಜ್ಯ ಸಿಗ್ತದೆ, ಒಂದು ಅಧಿಕಾರ ಸಿಗ್ತದೆ ಅಂತ ಆದ್ರೆ ರಾಜ್ಯವನ್ನು ಮರೆಯುತ್ತಾರೆ, ದೇಶವನ್ನು ಮರೆಯುತ್ತಾರೆ, ರಾಜಕಾರಣದ ಮೌಲ್ಯವನ್ನು ಮರೆಯುತ್ತಾರೆ. ಇದಕ್ಕೆ ಬಹಳ ಸ್ಪಷ್ಟ ದೃಷ್ಟಾಂತ ಒಬ್ಬ ಸುಗ್ರೀವ, ಇನ್ನೊಬ್ಬ ವಿಭೀಷಣ. ನೀವು ಅತೃಪ್ತರನ್ನು ಯಾಕೆ ದೂರು? ನಾವು ನಿಮಗೆ ತೃಪ್ತಿ ಪಡಿಸುವುದಕ್ಕೆ ಅರ್ಹತೆ ಇಲ್ಲ. ಹೋದವನದ್ದು ತಪ್ಪಲ್ಲ, ಸ್ವಪಕ್ಷವನ್ನು ಬಿಟ್ಟು ಸ್ವಸಾಧನೆಯನ್ನು ಮರೆತು ಒಬ್ಬ ಹೋಗುತ್ತಾನೆ ಅಂತ ಆದ್ರೆ ಸ್ವಪಕ್ಷ ಸರಿ ಇಲ್ಲ ಅಂತ ಅರ್ಥ. ಹಾಗಲ್ಲ, ಇಟ್ಟುಕೊಳ್ಳುವಲ್ಲಿ ನಿಮಗೆ ಯೋಗ್ಯತೆ ಇಲ್ಲ. ಇಲ್ಲ, ನಾನು ಒಂದು ಈಗಲೇ ಹೇಳ್ತೇನೆ, ಭವಿಷ್ಯ ನನ್ನ ರಾಜಕೀಯ ಜೀವನದಲ್ಲಿ ಅನುಭವಿಸಿದ್ದನ್ನು ಹೇಳ್ತೇನೆ. ಏನು? ಈ ಅತೃಪ್ತರಿಗೆ ಇನ್ನು ಜೀವಮಾನದಲ್ಲಿ ನೆಮ್ಮದಿ ಇಲ್ಲ, ಅವರಿಗೆ ಇದ್ದ ಪಕ್ಷವೂ ಇಲ್ಲ, ಹೋದ ಪಕ್ಷವೂ ಇಲ್ಲ, ಇದು ಸ್ಪಷ್ಟ. ಯಾಕಂದ್ರೆ ಈಗ ಇಲ್ಲಿ ಬಂದು ಅವನಿಗೆ ಅಭಿಷೇಕ ಮಾಡಿ ಹೋಗಿದ್ದಾನೆ ನೋಡುವ. ಎಲ್ಲಿಯವರೆಗೆ ಹೇಳಿದ್ದಾನೆ ಅಂದ್ರೆ, ಒಂದು ವೇಳೆ ಲಂಕೆಗೆ ಈಗ ರಾವಣ ಇರುವಾಗ ಅವ ಯಾವನು ಅಭಿಷೇಕ ಮಾಡ್ಲಿಕ್ಕೆ? ಒಬ್ಬ ಜೀವಂತ ಇರುವಾಗಲೇ ಈಗ ನೀನು ಹಾಗೆ ಹೀಗೆ ಸಂಧಾನ ಇದೆಲ್ಲ ಮಾತಾಡ್ಲಿಕ್ಕೆ ಬರ್ತೀರಿ? ಈ ಕಾಲಕ್ಕೆ ಲಂಕೆಯ ಒಂದು ಉತ್ತರಾಧಿಕಾರಿತ್ವವನ್ನು ವಿಭೀಷಣನಿಗೆ ಕೊಟ್ಟ ಆಗಿದೆ ಅಂತ ಆದ ಮೇಲೆ ಇವನಿಗೆ ಯಾರು ಅಧಿಕಾರ ಕೊಟ್ಟದ್ದು? ಇವ ವಿಶ್ವವಸುವಿನ ಸಂತಾನವ ರಾಮ. ರಾಮನ ವ್ಯಕ್ತಿತ್ವ ದೊಡ್ಡದು, ಯೋಚನೆ ಮಾಡು. ವ್ಯಕ್ತಿತ್ವ ಅಲ್ಲ, ಅಧಿಕ ಪ್ರಸಂಗ ಅದು. ಅಲ್ಲ, ರಾವಣನಲ್ಲಿಗೆ ರಾವಣ ಇರುತ್ತಾ ವಿಭೀಷಣನಿಗೆ ಅಬ್ಧಿ ತಟದಲ್ಲಿ ಅಬ್ಧಿ ಜಲವನ್ನು ಅಭಿಷೇಕ ಮಾಡಿ ಆಧಿಪತ್ಯವನ್ನು ಕೊಡ್ತೇನೆ ಅಂತ ಅಧಿಕಾರವನ್ನು ಕೊಡಬಷ್ಟು ಶಕ್ತಿ ಉಂಟು ಅಂತ ಆದ್ರೆ ರಾಮನ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು. ನೀವು ಈಗ ಕೇಳ್ತೇನೆ, ಯಾವ ಕಾರಣಕ್ಕೂ ಅವನಿಗೆ ಲಂಕೆಯ ಅಧಿಕಾರವನ್ನು ಹಸ್ತಾಂತರಿಸುವ ಅಧಿಕಾರವೇ ಇಲ್ಲ? ಯಾಕಂದ್ರೆ ಅಯೋಧ್ಯೆಯೇ ನಮ್ಮ ಅಧಿಕಾರದಲ್ಲಿ ಉಂಟು ಇಲ್ಲಿಯವರೆಗೂ. ಹೇಗೆ? ಅನರಣ್ಯನ ಕಾಲದಲ್ಲಿಯೇ ನಮ್ಮ ಅಧಿಕಾರದ ಮುದ್ರೆ ಅಯೋಧ್ಯೆಯ ಮೇಲೆ ಬಿದ್ದಾಗಿದೆ. ಅನರಣ್ಯನನ್ನು ತಲೆ ಕಡಿದು ಅಯೋಧ್ಯೆಯ ಸಾಮ್ರಾಜ್ಯದ ಮೇಲೆ ರಾವಣ ಯಾವತ್ತೋ ಮುದ್ರೆ ಒತ್ತಿದ್ದಾನೆ, ಆಮೇಲೆ ಯಾರು ಬರಲಿಲ್ಲ ಲಂಕೆಗೆ ಅಭಿಯೋಗ ಮಾಡ್ಲಿಕ್ಕೆ. ಹಾಗಿರುವಾಗ ನಮ್ಮಲ್ಲಿರುವಂತಹ ಅಯೋಧ್ಯೆ ಅವ ಇಲ್ಲಿ ಬಂದು ನಮ್ಮಲ್ಲಿರುವುದನ್ನು ಇನ್ನೊಬ್ಬರಿಗೆ ಕೊಡುವುದು ಅಂತ ಹೇಳಿದ್ರೆ ಇದಕ್ಕೆ ಶಾಸನಬದ್ಧವಾದಂತಹ ಯಾವ ಒಂದು ಅಧಿಕಾರ ಉಂಟು, ಅರ್ಹತೆ ಉಂಟು ಅಂತ ಪ್ರಶ್ನೆ. ಅಯೋಧ್ಯೆ ನಿಮ್ಮ ಕೈಯಲ್ಲಿ ಉಂಟು ಎನ್ನುವುದಕ್ಕೆ ಏನು ಶಾಸನ ಉಂಟು? ಯಾವುದನ್ನ ಹೇಳಿದ್ದು? ಅನರಣ್ಯ ಯಾರು? ಅನರಣ್ಯನ ತಲೆ ಕಡಿದಲ್ಲಿಗೆ ನಿಮ್ಮನ್ನು ಒಪ್ಪುವುದಕ್ಕಾಗುವುದಿಲ್ಲ. ಮತ್ತೆ ಮರುತ್ತರಾಯನನ್ನು ಯಜ್ಞದಲ್ಲಿ ಕೂತವನನ್ನು ಎತ್ತು ಕರೆದು ಯುದ್ಧ ಮಾಡಿ ಸಂಧಾನ ಮಾಡಿ ಹೋಗಿದ್ದಾನೆ ರಾವಣ. ಮಾತ್ರವಲ್ಲ, ನೀವು ಲಂಕೆಗೆ ಅಭಿಯೋಗ ಗೈದ ಲಂಕೆಯಿಂದ ಭರತಖಂಡಕ್ಕೆ ಅಭಿಯೋಗ ಗೈದದ್ದೇ ಹೌದು ಅಂತಾದ್ರೆ ಸೀತಾಪಹಾರವನ್ನು ವಂಚನೆಯಿಂದ ಯಾಕೆ ಮಾಡಬೇಕಾಗಿತ್ತು? ಅದು ಬೇರೆ ವಿಷಯ ಅಲ್ಲ. ಯಾಕಂದ್ರೆ ಸೀತಾಪಹಾರವನ್ನು ವಂಚನೆಯಿಂದ ಮಾಡಿದ್ದು, ವಂಚನೆಯಿಂದಲೇ ನಮ್ಮ ಶೂರ್ಪಣಕ್ಕೆ ಅಪಮಾನ ಮಾಡಿದ್ದರಿಂದ. ನಿಮ್ಮ ಇಷ್ಟು ಮಂದಿ ಅವಸಾನ ಆಯ್ತಲ್ಲ, 14,000 ಮಂದಿ ರಕ್ಕಸರು ನೀವೇ ಕೊಂಡು ಹೋಗಿ ಬಿಟ್ಟವರ ತಲೆ ಕಡಿದನಲ್ಲ ರಾಮ, ಪ್ರಶ್ನಿಸುವ ಧೈರ್ಯ ನಿಮಗೆ ಬಂದಿದೆ? ರಾಮನನ್ನು ಜೀವಂತ ಕೊಂದ ಹಾಗೆ ಮಾಡಿದ್ದೇವಲ್ಲ. ಎಲ್ಲಿ ಕೊಂದ? ಸೀತೆಯನ್ನು ತಂದು ಇಲ್ಲಿರಿಸಿದ್ದೇವೆ ಅಂತ ಆದ ಮೇಲೆ 14,000 ಎಲ್ಲ
ನಮಗೆ ಸೀತೆಯನ್ನು ಮುಖಾಮುಖಿಯಾಗಿ ನೀವು ತಂದು ಇಡುತ್ತಾ ಇದ್ರೆ ರಾಮನನ್ನು ನೀವು ಗೆದ್ದ ಹಾಗೆ, ಅಲ್ಲ ರಾಮನನ್ನು ಜೀವಂತ ಕೊಂದ ಹಾಗೆ, ರಾಮನಿಲ್ಲದ ವೇಳೆಯನ್ನು ಸೃಷ್ಟಿಸಿ ಸೀತಾಪಹಾರ ಮಾಡಿದ್ದರಿಂದ ಅರ್ಥ ಏನಾಯಿತು ಬಲ್ಲಿರ? ಏನಾಯ್ತು? ರಾಮನೆನ್ನುವಂತ ಒಬ್ಬ ಚಕ್ರವರ್ತಿ ಮನೆತನದ ಹುಡುಗನಿಗೆ ನೀವು ಪೂರ್ಣ ಹೆದರಿದ್ದೀರಿ ಅಂತ ಅರ್ಥ. ನಿಜವಾಗಿ ರಾಮ ಒಬ್ಬ ಗಂಡು ಮಗ ಹೌದು ಅಂತಾದರೆ ಶೂರ್ಪಣಕ್ಕೆ ಮಾಡಿದ ಅನ್ಯಾಯವನ್ನು ರಾವಣನ ಎದುರಿನಲ್ಲಿ ತಂದು ಅವಳ ಮೂಗು ಕೊಯ್ಯಬೇಕಿತ್ತು. ಆಗ ರಾಮನನ್ನು ಒಬ್ಬ ಗಂಡು ಮಗ ಅಂತ ಒಪ್ಪಲಿಕ್ಕೆ ಆಗ್ತಿತ್ತು. ರಾವಣನಿಲ್ಲದ ವೇಳೆಯಲ್ಲಿ ಅಂತಹ ಒಂದು ಹೆಣ್ಣು ಮಗಳ ಮೂಗು ಕೊಯ್ದಿದ್ದಾನೆ ಅಂತಾದ್ರೆ ಅವನ ದೊಡ್ಡಸ್ತಿಕೆ ಅಲ್ಲ, ಖಂಡಿತ ಆಗುವುದಿಲ್ಲ. ಮತ್ತೆ ಪುರುಷಾತಿಕ್ರಮಣಕ್ಕೆ ಉನ್ನತೆಯೇ ಶಾಸ್ತಿ ಎಂದು ಶಾಸನ, ಅದು ಪುರುಷಾತಿಕ್ರಮಣ. ನಮ್ಮಲ್ಲಿ ಹಾಗೆ ಕ್ರಮವೇ ಇಲ್ಲ. ಇವತ್ತು ಒಬ್ಬನ ಜೊತೆ ಇಷ್ಟ ಉಂಟೋ ಹಾಗಿದ್ರೆ ನಾಳೆ ಬೇಡ ಅಂತಾದ್ರೆ ಇನ್ನೊಬ್ಬನ ಜೊತೆ ಹೋಗಬಹುದು. ನಮ್ಮ ಶಾಸನವೇ ಹಾಗೆ, ನಿಮ್ಮ ಶಾಸನವನ್ನು, ನಮ್ಮ ಶಾಸನ, ನಿಮ್ಮ ಶಾಸನ ನಿಮ್ಮ ನೆಲಕ್ಕಾಯಿತು, ಭರತ ಖಂಡಕ್ಕಾಗುವುದಿಲ್ಲ. ನೀವು ನಿಮ್ಮ ದೇಶದನ್ನು ಇಟ್ಟುಕೊಂಡು ಇಲ್ಲಿ ತಂದು ನಾವು ಮೂರು ಮೂರು ಆಗುತ್ತೇವೆ, ಆರಾರು ಆಗುತ್ತೇವೆ, ಬೇಕಾದಾಗ ಬಿಡ್ತೇವೆ, ಬೇಡದೆ ಇದ್ದಾಗ ಕಟ್ಟಿಕೊಳ್ಳುತ್ತೇವೆ ಅಂತ ಹೇಳಿದ್ರೆ ಭರತ ಖಂಡಕ್ಕಾಗುವುದಿಲ್ಲ. ನಮ್ಮ ಶಾಸನವೇ ಇಲ್ಲಿ ಶಾಸನ. ಎಷ್ಟು ಬೊಬ್ಬೆ ಹಾಕಿದ್ರು ಮಂಗ ಇರುವ ವಿಷಯವನ್ನು ಬದಲು ಮಾಡ್ಲಿಕ್ಕೆ ಆಗುವುದಿಲ್ಲ. ನೀನು ಇಲ್ಲಿ ಬೊಬ್ಬೆ ಹಾಕಿ ಬ್ರಹ್ಮಲೋಕದವರೆಗುಂಟು ಅಧಿಕಾರ. ಬ್ರಹ್ಮದೇವ ಬಂದು ಪಂಚಾಂಗ ಬಿಡಿಸಿ ಹೋಗ್ತಾನೆ ನಮ್ಮ ಆಸ್ಥಾನದಲ್ಲಿ. ಈ ಸಲ ಹೇಳೋದು ಕೇಳು, ಈ ಸಲ ಹೇಳು, ಕೇಳು, ಈ ಸಲ ನಾವು ಮೇಲೆ ಇದ್ದೇವು, ನಿಮ್ಮದನ್ನು ಬದಲು ಮಾಡದೆ ಬಿಟ್ಟೇವ. ನಮ್ಮ ದಕ್ಷಿಣದ ರಾಜಕೀಯ ನಿಮ್ಮ ಜನ್ಮದಲ್ಲಿ ಬದಲು ಮಾಡ್ಲಿಕ್ಕೆ ಸಾಧ್ಯ, ಉತ್ತರದಲ್ಲಿ ಮಾಡಬೇಕು ನಮ್ಮದೇ. ಆದ್ರಿಂದ ಹೇಳ್ತೇನೆ, ನಮ್ಮದ್ದು ಇಲ್ಲಿ ಅಲ್ಲ, ಈರೇಳು ಲೋಕದ ಸಾಮ್ರಾಜ್ಯ. ಹಾಗಿರುವಾಗ ನಿಮ್ಮ ಈ ದಂಡಕಾರಣ್ಯ, ಅಯೋಧ್ಯೆಯ ರಾಜಕಾರಣ, ಇದು ಏನಿದ್ರು ನಮ್ಮ ವ್ಯಾಪ್ತಿಯ ಒಳಗೆ ಬರುವಂತಹದ್ದು. ಆದ್ರಿಂದ ಹೇಳ್ತೇನೆ, ಈಗ ಒಟ್ಟು ನೀನು ಸಂಧಾನಕ್ಕೆ ಬಂದವ ಅಂತ ಹೇಳುವುದು ಸ್ಪಷ್ಟ ಆಯ್ತಲ್ಲ. ಈಗ ನಿನ್ನಲ್ಲಿ ಕೇಳ್ತೇನೆ, ಏನು ಇಷ್ಟು ಮಾತಾಡ್ತೀಯಲ್ಲ, ನಿನ್ನ ಒಂದು ವ್ಯಕ್ತಿತ್ವ ಏನು ಅಂತ ಗೊತ್ತಾಗಬೇಕು ನನಗೆ. ಅಂದ್ರೆ ಅದಕ್ಕೆ ಮಾತಿನೊಳಗೆ ಜಾಣನಹುದು ನೋಡಿದರೆ, ನಿನ್ನ ಹಾವಭಾವ ನೋಡಿದರೆ, ನಿನ್ನ ಧೈರ್ಯ ನೋಡಿದರೆ, ಇಂತಹ ಸಭೆಯಲ್ಲಿಯೂ ಇಷ್ಟು ಏರುದನಿಯಲ್ಲಿ ಮಾತಾಡುವ ಶೈಲಿ ನೋಡಿದರೆ, ಒಂದೋ ನಿನ್ನ ಮುಗ್ಧತೆ, ಅಲ್ಲದೆ ಇದ್ರೆ ನಿನ್ನ ಜ್ಞಾನ ವೃದ್ಧತೆ, ಎರಡರಲ್ಲಿ ಒಂದು ನಿನಗೆ ಉಂಟು ಅಂತ ಹೇಳುವುದನ್ನು ನನ್ನ ರಾಜಕೀಯ ಜೀವನದಲ್ಲಿ ಇಷ್ಟು ಸಮಯ ಇದ್ದದ್ರಿಂದ ಹೇಳ್ತೇನೆ. ನೀನು ಯಾರು ಅಂತ ಹೇಳಿ ನಿನ್ನ ಒಂದು ಸ್ಪಷ್ಟ ವಿಳಾಸ ಬೇಕು ನನಗೆ. ಹೌದು, ಯಾಕಂದ್ರೆ ಈಗ ಪ್ರತಿಕ್ರಿಯಿಸಬೇಕು ಅಂತ ಇದ್ರೆ ಇಲ್ಲಿ ಒಬ್ಬ ಅಧಿಕಾರಿ ನಾನು. ಈಗ ಇದಕ್ಕೊಂದು ಇತ್ಯರ್ಥ ಆಗಬೇಕು ನೀನು ಬಂದದ್ದಕ್ಕೆ. ನಾವು ಬರೇ ಮಾತಾಡಿಯೇ ಹೊತ್ತು ಕಳೆಯುವುದರಲ್ಲಿ ಅರ್ಥ ಇಲ್ಲ ಅಲ್ಲ ಅಲ್ವಾ? ಹಾಗಾಗಿ ಈಗ ನೀನು ಯಾರು, ನೀನು ಎಲ್ಲಿಂದ ಬಂದವ, ನೀನು ಯಾಕಾಗಿ ಬಂದವ, ನಿನ್ನ ಒಂದು ಸ್ಪಷ್ಟವಾದಂತಹ ಒಂದು ಹಿನ್ನೆಲೆ, ನೀನು ಇಂಥವನ ಮಗ, ಮಂಗಗಳಿಗೆಲ್ಲ ಎಲ್ಲಿಯವರೆಗೆ ಆ ಒಂದು ಸಂತಾನ ನಕ್ಷೆಯನ್ನು ನೆನಪಿಟ್ಟುಕೊಳ್ಳುವುದಕ್ಕೂ ಉಂಟು ಇಲ್ಲ ನನಗೆ ಗೊತ್ತಿಲ್ಲ, ಗೊತ್ತಿರ್ಲಿಕ್ಕಿಲ್ಲ. ಹಾಗಾಗಿ ಕೇಳ್ತೇನೆ, ನೀನು ಯಾರು ಅಂತ ಹೇಳುವುದನ್ನು ಮೊದಲು ಉದ್ಘಾಟಿಸಬೇಕು. ತಾತ, ತಾತ ನಿಮ್ಮವನ ತೊಟ್ಟಿಲ ಬಳ್ಳಿಗೆ ಕಟ್ಟಿದಾದನು,
ನಿಮ್ಮವನ ತೊಟ್ಟಿನ ಬಳ್ಳಿಗೆ ಕಟ್ಟಿದಾತನು ತಾಯಿತಾರೆ ಒಬ್ಬಂಟಿಗನಾಗಿಯೇ ಬರಬೇಕು ಅಂತಿದ್ರೆ ಒಬ್ಬ ನಿಶಕ್ತ ಅಂತ ಭಾವಿಸಕೂಡದು ನೀನು. ಓಹೋ, ಶ್ರೀರಾಮನಂತಹ ಒಬ್ಬ ಕಪಿವರ್ಗದವನನ್ನು ನಿಯೋಜಿಸಿ ಸಂಯೋಜಿಸಿ ಕಳುಹಿಸಬೇಕು ಅಂತಿದ್ರೆ ಅವನಿಗೂ ಅಷ್ಟು ಅರ್ಹತೆ ಬೇಕಾಗುತ್ತದೆ. ಓಹೋ, ಎನ್ನ ತಾತ ಯಾರು? ಹಿಂದೆ ನಿಮ್ಮ ಅರಸನಾಗಿರುವಂತಹ ರಾವಣ ಭರತ ಖಂಡದಲ್ಲಿ ಖ್ಯಾತಿ ಬೆತ್ತ ವಾನರ ಕುಲಾಧಿಪನಾದ ಕಿಷ್ಕಿಂದ ಪತಿವಾಲಿ ಅವನಿಗೆ ಒಂದು ತಾಗಬೇಕು ಅಂತ ಬಂದನಂತೆ. ಬಂದವನೇ ನಾಲ್ಕು ದಿಕ್ಕಿನಲ್ಲಿ ಸ್ನಾನ ಮಾಡಿ ದೇವತಾರ್ಚನೆಗೈಯುವುದು ವಾಲಿಯ ನಿತ್ಯ ವಿಧಿಯಾಗಿತ್ತು. ಹಾಗೆ ಸಮುದ್ರದಲ್ಲಿ ಆ ವಾಲಿ ಸ್ನಾನ ಮಾಡುತ್ತಾ ಇದ್ದಾಗ ಹಿಂದಿನಿಂದ ಬಂದು ತನ್ನ 20 ತೋಳುಗಳಿಂದ ಹಿಡಿದನಂತೆ. ಹೌದು ಹೌದು. ಆವಾಗ ವಾಲಿಗೆ ಸ್ವಲ್ಪ ಭಾರದ ಅನುಭವ ಆಯಿತು. ಏನೋ ತೊಂದರೆ ಉಂಟು, ಯಾವುದೋ ಕೀಟ ಅಂತ ತಿಳಿದು ಹೋಗಿ ನಾಲ್ಕು ಸಮುದ್ರದಲ್ಲಿ ಮುಳುಗಿಸಿದನಂತೆ. ನಾಲ್ಕು ಸಮುದ್ರದ ಹೊಯ್ಕೆಯಲ್ಲಿಯೂ ತಾನು ಹೊರಳಾಡಿದನಂತೆ. ಕೊನೆಗೆ ತೆಗೆದು ನೋಡುವಾಗ ಇದು ರಾವಣ. ಈ ಉಪ್ಪಿ ನೀರಿನಲ್ಲಿ ಹಾಕಿದ್ರೆ ಆಯುಷ್ಯ ಹೆಚ್ಚು ಅಂತ. ಈಗ ತುಂಬಾ ಸುದ್ದಿ ಉಂಟು, ರಾವಣನಿಗೆ ಆಯುಷ್ಯ ಕೊಟ್ಟ ದೇವಾಲಿ ಅಂತ. ಓಹೋ, ಅಂದ್ರೆ ಉಪ್ಪು ನೀರಿನಲ್ಲಿ ಹಾಕಿದ್ದಲ್ಲ. ಆಕ್ಷೇಪ ಇಲ್ಲ, ವಾಲಿಯ ಬಗ್ಗೆ ಹಾಗೆ ಹೇಳುವುದಿದ್ರೆ ನಮಗೆ ಅಭಿಮಾನ ಉಂಟು ಅಲ್ವಾ? ನಮ್ಮ ಜನ ಹಾಗೆ ಉಪ್ಪಿ ನೀರಿನಲ್ಲಿ ಆಯುಷ್ಯ ಕೊಟ್ಟದ್ದು. ಹಾಗೆ ಆ ವಾಲಿಯನ್ನು ಅಷ್ಟು ಮಾತ್ರ ಅಲ್ಲದೆ ತಂದು ಬಾಲ ನಂಗದನ್ನ ತೊಟ್ಟಿಲಿಗೆ ಕಟ್ಟಿದನಂತೆ. ಈ ಮಗು ಕೂಗಲಿಕ್ಕಿಲ್ಲ, ಇದೆಂತದ್ದು, 10 ತಲೆದ್ದು 20 ಕೈಯದ್ದು ಅಂತ ನಗುವುದು. ಹಾಗೆ ಬಾಲ ನಂಗದನ್ನ ತೊಟ್ಟಿಲಿಗೆ ಕಟ್ಟಿದ ಆ ಅಂಗದ ಹಿಂಗದ ನಾನೇ. ಯಾರು? ನಾನೇ. ನೀನು? ಅಂಗದ ಬಾಲಿಯ ಮಗ. ಪುಣ್ಯ ತಾರಾದೇವಿಯ ನಂದನ. ಆಗ್ಲೇ ಹೇಳುವುದಲ್ವ, ನೀನು ನಮ್ಮ ಜನ ಅಂತ ಗೊತ್ತಾಗದೆ ನಾವು ಮೋಸ ಹೋದೇನಲ್ಲ. ಎಲ್ಲ ಲೇದು ಮಾಡಿದ ಸುಗ್ರೀವ ಹಿಂದನ ಅಂಗದ ದೇಶ ಮಾಡಿದೆ ನಿನ್ನ ಮೊದಲು ನೀನು ಸುತ್ತಿದ ಬಾಲವನ್ನೆಲ್ಲ ಕಡಿಮೆ ಮಾಡು. ಯಾಕೋ? ಆಸನದ ವ್ಯವಸ್ಥೆ ಮಾಡಲಿಕ್ಕೆ, ನಿನಗೆ ಕೂತ್ಕೊಳ್ಳಿಕ್ಕೆ. ಒಂದು ಪ್ರಮಾದ ಆಗಿ ಹೋಯ್ತಲ್ಲ ಇಲ್ಲಿ. ನೀನು ಸ್ನೇಹ ಬಂಧಕ್ಕೆ ಕೈ ಒಡ್ಡಿದ ಹಾಗೆ ಒಡ್ಡುತ್ತಾ ಇದ್ದಿ. ನಾನು ಮಾತಿನ ಭರದಲ್ಲಿ ಯಾವುದೋ ಒಬ್ಬ ಸಾಮಾನ್ಯ ಮಂಗ ಅಂತ ತಿಳ್ಕೊಂಡು ನಿನ್ನನ್ನು ಇಷ್ಟು ಉಪೇಕ್ಷೆಯಿಂದ ಮಾತಾಡಿದ್ದು. ಆ ದೊಡ್ಡ ಮಂಗಗಳಿಗೆಲ್ಲ ನಿಮ್ಮಲ್ಲಿ ಗೌರವ ಉಂಟಾ? ಈಗ ನೀನು ವಾಲಿಯ ಮಗನ? ಹೌದು. ಹೌದಾ? ಅಪ್ಪನ ಪರಿಚಯ ಉಂಟಾ? ನೀನು ಇಷ್ಟು ವಿಷಯ ಹೇಳಿದ ಮೇಲೆ ಪರಿಚಯ ಉಂಟಾದ ಮತ್ತೆ ಕೇಳಲಿಕ್ಕುಂಟು. ಅಂದ್ರೆ ಏನು ವಾಲಿ ರಾವಣರದ್ದಾದಂತಹ ವ್ಯಕ್ತಿತ್ವ, ಏನು ವಾಲಿ ರಾವಣರಲ್ಲಿದ್ದಂತಹ ಮೈತ್ರಿ, ಆ ಒಪ್ಪಂದದ ಬಗ್ಗೆ ನೀನೇನಾದ್ರೂ ಕೇಳಿಕೊಂಡಿದ್ಯಾ? ಅವರ ಒಂದು ಮೈತ್ರಿ ಉಂಟಲ್ಲ ಅಲ್ವಾ, ಅದು ಯಾವತ್ತು ಮುರಿಯಲಿಕ್ಕಿಲ್ಲ. ಇಲ್ಲ ಇಲ್ಲ, ಅದು ಭದ್ರವಾದಂತಹ ಮೈತ್ರಿ ಅದು. ಏನು ಮಾಡೋಣ, ಕೆಲವರು ಕುಟಿಲ ರಾಜಕಾರಣಿಗಳು ಬಂದು ಕೆಲವರನ್ನೆಲ್ಲ ಪಕ್ಷಾಂತರ ಮಾಡಿಸಿ
ಇದ್ದ ಒಂದು ಪಕ್ಷವನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಈ ಭಿನ್ನ ಮತವನ್ನು ಸೃಷ್ಟಿಸಿದ್ದರಿಂದ ಪರಿಣಾಮ ಇಲ್ಲಿಯವರೆಗೆ ಆದದ್ದು. ನಮಗೆ ಬಹಳ ದುಃಖ ಆಗಿತ್ತು. ಕೇಳಿದ್ದೇವೆ ವಾಲಿವಧೆಯ ಒಂದು ವಾರ್ತೆಯನ್ನು. ಬಂದಂತಹ ರಾಮ ತನ್ನ ಸ್ವಕೀಯವಾದ ಹಿತಸುಖದ ಸಾಧನೆಗೆ ಬೇಕಾಗಿ ತನ್ನ ಭವ್ಯವಾದಂತಹ ಭವಿಷ್ಯತನ್ನು ವಾಲಿಯ ಸಮಾಧಿಯ ಮೇಲೆ ಕಟ್ಟುವುದಕ್ಕೆ ತೊಡಗಿದ ಅಂತ ಆದ್ರೆ ರಾಜಕಾರಣದಲ್ಲಿ ಇದಕ್ಕಿಂತ ದೊಡ್ಡ ದುರಂತ ಏನು ಅಂತ ಹೇಳು. ಛೇ, ಅಷ್ಟು ಅನ್ಯೋನ್ಯವಾದ ಮೈತ್ರಿ ಇತ್ತು. ನಾನು ಆಗಲೇ ಹೇಳಿದೆ, ಹನುಮಂತನ ಪ್ರಕರಣವನ್ನು ಹೇಳುವಾಗ ನೆನಪಿಸಿದೆ, ಲಂಕೆಯ ದಾನವರಿಗೂ ಕಿಷ್ಕಿಂಧೆಯ ವಾನರರಿಗೂ ವಾಲಿರಾವಣರ ಕಾಲದಲ್ಲಿಯೇ ಮೈತ್ರಿ ಉಂಟು. ಮಗು, ನೀನು ಮೋಸ ಹೋದದ್ದು, ನನಗೆ ನೋವಾಗುವುದು ನಿನ್ನನ್ನು ಕಂಡಾಗ ಈ ಕಾಲಕ್ಕೆ. ಛೇ, ಏನು ಮಾಡೋಣ, ಕೆಲವೊಮ್ಮೆ ರಾಜಕಾರಣದಲ್ಲಿ ಹತಭಾಗ್ಯರಾಗುವುದು ಅಂತ ಹೇಳಿದ್ರಿ ನಿನ್ನಂಥವ್ರು. ನಿಜವಾಗಿ ಮುಂದಿನ ಒಂದು ಆ ಕಿಷ್ಕಿಂಧೆಯ ಸಾಮ್ರಾಜ್ಯಕ್ಕೆ ಯಾರು ಅಂತ ಕೇಳಿದ್ರೆ ಅದು ನಿನಗೆ ಸಿಗಬೇಕಿತ್ತು. ಅದು ನಿನಗೆ ಸಿಗಬೇಕಿತ್ತು. ಈ ಕಾಲಕ್ಕೆ ಈ ರೀತಿಯ ರಾಜಕಾರಣವನ್ನು ಮಾಡಿ ಅಣ್ಣ ತಮ್ಮಂದಿರನ್ನು ಹೊಡೆದಾಡಿಸಿ ಉತ್ತರದ ಆ ಆರ್ಯ ಸಂಸ್ಕೃತಿ, ತಾವು ಆರ್ಯರು ಅಂತ ಹೇಳಿಕೊಳ್ಳುವವರು, ಇದೊಂದು ವರ್ಗ ಎನ್ನುವ ಭಾವದಿಂದ ಹೇಳುವುದಲ್ಲ, ಅಲ್ಲಲ್ಲ, ಆರ್ಯರೆನಿಸಿಕೊಂಡು ಅನಾರ್ಯವಾದಂತಹ ವ್ಯವಹಾರವನ್ನು ಮಾಡಿ ನಿಮ್ಮಂತಹ ಒಂದು ಬುಡಕಟ್ಟು ಜನಾಂಗದವರನ್ನು ಅಥವಾ ಈ ಒಂದು ಎಂಥದ್ದು ವಾನರರು ನಿಮ್ಮನ್ನೆಲ್ಲ ಬಳಸಿಕೊಂಡು ಅವ ಮಾಡಿದಂತಹ ಬೇಡದ ಕೆಲಸದಕ್ಕೆ ನಿನ್ನಂತಹ ಒಬ್ಬ ಬಲಿಯಾದನಲ್ಲ, ಹಾಗಾಗಿ ಹೇಳ್ತೇನೆ ಇದೆಲ್ಲ ಬಿಡು. ಆದದ್ದಾಗಲಿ, ಈಗ ಈ ಕಾಲಕ್ಕೆ ಹೇಗಿದ್ದಾರೆ ಅಂತ ಕೇಳಿಕೊಳ್ಳುವುದಕ್ಕೆ ನಮಗೆ ನಾಲಿಗೆ ಇಲ್ಲ, ನಿರ್ವಾಹ ಇಲ್ಲ. ಅಮ್ಮ ಸೌಖ್ಯ ಇದ್ದಾರ? ಮಗು ತೊಂದರೆ ಇಲ್ಲ. ಹೌದಾ? ನೋವಿಗೆ ಬೇಕಾಗಿ ನಮ್ಮ ಸಾಂತ್ವನ ಉಂಟು. ನೀನು ನಮ್ಮವ, ಅನ್ಯಾಯ ಆಗಿದೆ ನಿಮಗೆ. ಏನಾದರೂ ನಮ್ಮ ಜೊತೆಯಲ್ಲಿ ವೈಷಮ್ಯ ಇಷ್ಟು ಹೊತ್ತು ಮಾತಾಡಿದ್ರ ಬಗ್ಗೆ ಬೇಸರ ಉಂಟು ಅಂತ ಆದ್ರೆ ಅದನ್ನು ಬಿಟ್ಟು ಬಿಡು. ನೀನು ನಮ್ಮವ, ಬಾಲ ಬಿಡು, ನಿನಗೆ ಬೇರೆ ಆಸನ ವ್ಯವಸ್ಥೆ ಮಾಡ್ತೇನೆ. ಈಗ ಆಸನದ ವಿಷಯ ಆಗಿರ್ಲಿ, ಇದು ಇವತ್ತೇ ನಮ್ಮಪ್ಪನಿಗೆ ಶ್ರದ್ಧಾಂಜಲಿ ಸಭೆ ಮಾಡಿದ್ದ ಅಲ್ಲ, ಮೊದಲು ಮಾಡಿದ್ದೀರಾ? ನಾವು ಈಗಾಗಲೇ ಅದನ್ನು ಮಾಡಿ ಮುಗಿಸಿ ಆಗಿದೆ. ಹೌದು ಅಯ್ಯ, ಶ್ರದ್ಧಾಂಜಲಿ ಸಭೆಯನ್ನು ಮಾಡಿ ಅಂತಿಮ ನಮನವನ್ನು ಸಲ್ಲಿಸಿದ್ದೇವೆ. ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಪ್ರಾರ್ಥನೆ ಮಾಡಿದ್ದೇವೆ. ನಮ್ಮ ಅಪ್ಪನಿಗೆ ಆ ಸ್ಥಿತಿ ಯಾಕೆ ಉಂಟಾದದು ಗೊತ್ತಿಲ್ಲ ನಿಮಗೆ? ನಮ್ಮ ಅಪ್ಪ ಮಾಡಿದಂತ ದೋಷಕರ್ಮ ಏನುಂಟು ಅದರ ಪರಿಣಾಮವಾಗಿ ಅವರಿಗೆ ಹಾಗಾಗಿದೆ. ಯಾರೇ ಆಗಲಿ, ಅಪ್ಪ ಆಗಲಿ ಮಗ ಆಗಲಿ, ತಪ್ಪು ಮಾಡಿದ್ರೆ ತಪ್ಪೇ, ಅದನ್ನು ಒಪ್ಪಿಕೊಳ್ಳುವುದು ನಮ್ಮ ಧರ್ಮ. ತಮ್ಮನ ಹೆಂಡತಿಯನ್ನು ತನ್ನ ಬಳಿಯಲ್ಲಿರಿಸಿಕೊಂಡುದರ ಪರಿಣಾಮವಾಗಿ ದೂಷ್ಯವಾದ ಕರ್ಮವನ್ನು ಮಾಡಿದುದರಿಂದಲೇ ರಾಮನಂತಹ ನ್ಯಾಯ ನಿಷ್ಠುರನೊಬ್ಬ ವಾಲಿಗೆ ಶಿಕ್ಷೆ ಕೊಟ್ಟಿದ್ದಾನೆ. ಹೌದಾ? ಕೊಡುವಲ್ಲಿಯೂ ಹೇಳಿದ್ದಾನೆ, ತೊಟ್ಟ ಬಾಣವ ಮರಳಿ ತೆಗೆವೆ ನೋಯದಂತೆ, ಮುಂದಿನ್ನು ಬದುಕು ಬೇಕೆಂಬ ಆಶೆ ಉಂಟೆ. ಒಬ್ಬಾತ ಬದುಕು ಕೊಡುವುದಕ್ಕೂ ಬದುಕು ತೆಗೆಯುವುದಕ್ಕೂ ಶಕ್ತನಿದ್ದಾನೆ ಅಂತಾದ್ರೆ ಅದು ಒಬ್ಬ ರಾಮನಿಂದ ಸಾಧ್ಯ ಅಂತ ಒಪ್ಪಿದವರು ನಾವು. ರಾಮನ ವ್ಯಕ್ತಿತ್ವ ಏನು, ರಾಮನ ನಡೆ ಏನು, ರಾಮನ ನುಡಿ ಏನು, ಇದನ್ನೆಲ್ಲ ಜೀವನದಲ್ಲಿ ಕಂಡು ಅನುಭವಿಸಿ ರಾಮ ತತ್ವವನ್ನು ರಾಮತ್ವವನ್ನು ಒಪ್ಪಿದವ ನಾನು. ಅದನ್ನೆಲ್ಲ ಬದಿಗಿಡುವ ಈಗ ನಾನು ಬಂದ ವಿಷಯವನ್ನು ಸ್ಪಷ್ಟ ಹೇಳ್ತೇನೆ. ಅಯ್ಯ ಮನ್ನಣೆಯನ್ನು ಕೊಡುವುದಕ್ಕೆ ಉದ್ಯುಕ್ತರಾಗಿದ್ದೀರಿ. ನೀನು ಮನಸ್ಸು ಮಾಡ್ತಿ ಅಂತ ಆದ್ರೆ ನಾವು ಹಳೆಯ ಮೈತ್ರಿಯನ್ನು ಮತ್ತೆ ಮುಂದುವರಿಸುವ. ನಿಮ್ಮ ನೀವು ಜೊತೆಯಾಗಿದ್ದುಕೊಂಡು ಈಗ ನನಗೆ ಮೈತ್ರಿ ಎನ್ನುವ ಶಬ್ದ ಕೇಳಿದರೆ ಆಗುವುದಿಲ್ಲ. ಹೌದಾ? ಯಾವಾಗ ಒಂದೊಂದು ಪಕ್ಷಗಳು ಮೈತ್ರಿ ಮಾಡಿ ಒಂದು ಅಧಿಕಾರ ಕಟ್ಟುತ್ತವೋ ಆವಾಗ ರಾಜಧರ್ಮ ಸತ್ತಿತು ಅಂತ ಅರ್ಥ. ಯಾವಾಗ ಏಕಪಕ್ಷೀಯವಾದ ಆಳ್ವಿಕೆಯನ್ನು ನಡೆಯಲ್ಪಡುತ್ತದೋ ಆವಾಗ ಸ್ಥಿರತೆ ಉಂಟಾಗುತ್ತದೆ ಅಂತ ಅರ್ಥ. ಒಂದು ಮತದ್ವೇಷಿಯಾಗಿ ಪಕ್ಷದ್ವೇಷಿಯಾಗಿ ಹೇಳ್ತೇನೆ ಅಂತ ಭಾವಿಸಬೇಡ. ಏಕತೆಯಲ್ಲಿ ಬಹುತ್ವವಿರಬೇಕೇ ವಿನಃ ಬಹುತ್ವದಲ್ಲಿ ಏಕತೆ ಇರಕೂಡದು. ಇದ್ದರೆ ಆಗುವುದು ಅನಾರ್ಯತೆ ಅತಂತ್ರತೆ ಅಂತ ನಾವು ತಿಳಿದವರು.
ಸರ್ವಾನುಮತದ ಒಪ್ಪಿಗೆ ನಿಮ್ಮದು ರಾಕ್ಷಸ ಸಾಮ್ರಾಜ್ಯಕ್ಕೆ ಬರಲಿ, ಬರಂಗ ಪಕ್ಷಿಯ ಅಧಿಕಾರ ಆಗಲಿ. ಖಂಡಿತ ನಾವು ಅದನ್ನು ಒಪ್ಪುವುದಿಲ್ಲ. ಯಾರು ಎಲ್ಲಿ ಕುಳಿತುಕೊಳ್ಳಬೇಕು ಅವರೇ ಕುಳಿತುಕೊಳ್ಳಬೇಕು. ಸಂಸ್ಕಾರ ಸಂಸ್ಕೃತಿಯನ್ನು ಒಂದು ನೆಲೆಯಲ್ಲಿ ನೆಲೆಯೂರಿಸುವವರೇ ಬೇಕು ಅಂತ ಒಪ್ಪುವವ ನಾನು. ಹೌದಾ? ಆ ನಿಟ್ಟಿನಿಂದ ಸ್ಪಷ್ಟವಾಗಿ ಹೇಳ್ತೇನೆ. ಏನು ನಿನ್ನ ಅಭಿಪ್ರಾಯ? ರಾಮನಲ್ಲಿ ನಾವು ನನ್ನಪ್ಪನನ್ನು ಕೊಂದರೂ ಧರ್ಮದ ನಡೆಯನ್ನು ಕಂಡವರು, ಹಾಗಾಗಿ ಒಪ್ಪಿದವರು. ಹೆಚ್ಚೇನು, ಸದಾ ನನ್ನಲ್ಲಿ ಧರ್ಮ ಸ್ಥಿರವಾಗಲಿ, ನೆನೆದಾಗ ಬ್ರಹ್ಮಾಸ್ತ್ರ ಕೈವಶವಾಗಲಿ ಅಂತ ಹೇಳಿದ ರಾವಣನ ತಮ್ಮನಾದ ವಿಭೀಷಣನೇ ರಾಮನನ್ನು ಒಪ್ಪಿದ್ದಾನೆ. ವಿರೋಧಿಗಳಾದರೂ ರಾಮನನ್ನು ಒಪ್ಪುವಷ್ಟರ ಮಟ್ಟಕ್ಕೆ ರಾಮನ ವ್ಯಕ್ತಿತ್ವ ಉಂಟು ಅಂತ ಆದರೆ ಅವನ ನಾಯಕತ್ವದ ಬಲ್ಮೆಯೇನು ಎನ್ನುವುದು ಮುಖ್ಯ. ಒಬ್ಬ ಅಧಿಕಾರಕ್ಕೆ ಕುಳಿತು ಏನು ಮಾಡಿದ ಎನ್ನುವುದು ಮುಖ್ಯ ಅಲ್ಲ, ಅಧಿಕಾರ ಪೀಠ ಏರುವುದಕ್ಕೆ ಮುಂಚೆ ಏನು ಮಾಡಿದ ಎನ್ನುವುದೇ ಪ್ರಧಾನ. ಅಧಿಕಾರ ಪೀಠವನ್ನೇರದೆ ಅವನ ಉತ್ತರದಾಯಿತ್ವದಲ್ಲಿ ಅಯೋಧ್ಯೆಯಲ್ಲಿ ನ್ಯಾಯಬದ್ಧತೆ ಸ್ಥಿರಗೊಂಡಿದೆ ಅಂತಾದರೆ ರಾಮನ ವ್ಯಕ್ತಿತ್ವ ಅಷ್ಟು ದೊಡ್ಡದು. ಹಾಗಾಗಿ ಅವನ ಪಕ್ಷೀಯನಾಗಿಯೇ ನಿನ್ನಲ್ಲಿ ಹೇಳ್ತೇನೆ, ನೀವು ನಮ್ಮನ್ನು ನಮ್ಮದ್ದು ತಪ್ಪು ಅಂತ ಹೇಳ್ತೀರಿ, ನಿಮಗೆ ಹೇಳುವ ನೈತಿಕತೆಯೇ ಇಲ್ಲ. ಕಳಕೊಂಡಿದ್ದಾನೆ ನಿಮ್ಮ ರಾವಣ. ಕನ್ಯೆಯನ್ನು ಕದ್ದೊಯ್ದ ದಮ ಅಂತಲೇ ಈಗ ಪ್ರಖ್ಯಾತಿ. ಒಬ್ಬ ದಶಕಂಠ ಸುರ ನರ ಭುಜಂಗಮ ಚತುರ್ದಶ ಭುವನದಲ್ಲಣ ಅಂತ ನೆಗಳ್ತಿಗೆ ಪಾತ್ರನಾದವ. ಅಂತಹ ಯೋಗ್ಯತಾ ಸಂಪನ್ನ ಅಂತ ನೀವು ಪ್ರಚಾರ ಮಾಡ್ತೀರಿ, ಅಂತಹ ರಾವಣನಾದರೂ ಮಾಡಿದ್ದೇನು? ಸೀತಾದೇವಿಯನ್ನು ಕದ್ದುಕೊಂಡು ಹೋದವನಿದ್ದಾನೆ. ನನಗೆ ನಿನ್ನಲ್ಲಿ ಮಾತಲ್ಲ, ಮಾತಾಡುವುದಕ್ಕೆ ಇರುವುದು ದಶಕಂಠನಲ್ಲಿ. ಹತ್ತು ತಲೆಯವ, ಕೆಲವರಿಗೆ ತಲೆ ಇರುತ್ತದೆ ಒಳಗೆ ಎಂಥದ್ದು ಇರುವುದಿಲ್ಲ. ತಲೆ ಎಷ್ಟು ಉಂಟು ಎನ್ನುವುದು ಮುಖ್ಯ ಅಲ್ಲ, ತಲೆಯ ಒಳಗೆ ಏನುಂಟು ಎನ್ನುವುದು ಮುಖ್ಯ. ಅಂತಹ ಹತ್ತು ತಲೆಯ ದಶಕಂಠ ಜಾನಕಿಯನ್ನು ಕದ್ದೊಯ್ದ ಧಮ, ಅವ ಎಲ್ಲಿದ್ದಾನೆ ಅಂತ ತೋರಿಸು. ಮಾತಾಡುವುದಿದ್ರೆ ಅವನಲ್ಲಿ ಮಾತಾಡ್ಲಿಕ್ಕೆ ಉಂಟು, ನೋಡುವ ತೋರಿಸು ಎಲ್ಲಿದ್ದಾನೆ ಈ ಸಭೆಯಲ್ಲಿ. ಕಾಣ್ಲಿಕ್ಕೆ ನಿನ್ನಲ್ಲಿ ಕಣ್ಣುಂಟೋ? ಕಂಡೆಯ ಕಂಡೆಯ ಕಪಿ ಕಡು ವೀರ ರಾವಣನಲ್ಲಿ ಕಂಡೆಯ ಕಂಡೆಯ ಕಪಿ ಕಡು ಜಾಣ ಮಾತಾಂಡ ಪ್ರಜ ಪ್ರವೀಣನ ಕಂಡೆಯ ಕಣ್ಣಿಗೆ ಕಾಣಿಕೆಯ ದಿವ್ಯತೆ ಎನ್ನುವುದು ಬೇಕು. ರಾವಣನನ್ನು ಕಾಣಬೇಕು ಅಂತ ಇದ್ರೆ ಏನು ಯೋಗ್ಯತೆ, ಎಂತಹ ಪರಾಕ್ರಮ! ರಾಕ್ಷಸ ಸಮುದಾಯವೆನ್ನುವುದು ಒಂದು ಕಾಲಕ್ಕೆ ಹೇತಿ ಪ್ರಹೇತಿ ಎಂಬವರಿಂದ ಆರಂಭ ಆಯಿತು ಅಂತ ಆದ್ರೆ ಅವರಿಂದ ತೊಡಗಿ ಯಾವ ಮಾಲಿ ಸುಮಾಲಿ ಮಾಲ್ಯವಂತರ ಕಾಲದಲ್ಲಿ ಅವನತಿಯನ್ನು ಹೊಂದಿದಂತಹ ಕಾಲಕ್ಕೆ ಮತ್ತೊಮ್ಮೆ ನಮ್ಮದ್ದಾದ ಯೋಗ್ಯತೆ ಎನ್ನುವುದು ಮೇಳೈಸಿದ್ದಿದ್ರೆ ಅದು ರಾವಣನಜ್ಜಾದಂತಹ ಒಂದು ಅಧಿಪತ್ಯದಲ್ಲಿ ನಾವೆಲ್ಲರೂ ಹೆಮ್ಮೆಯಿಂದ ಬೀಗಿಕೊಳ್ಳುವ ಹಾಗೆ ಪಾತಾಳದ ಅಂಚಿನಲ್ಲಿ ತಾವು ಬದುಕುತ್ತಿದ್ದಂತಹ ರಾಕ್ಷಸರಿಗೆ ಮತ್ತೊಮ್ಮೆ ನಿಶಾಚರತ್ವವನ್ನು ಬಿಟ್ಟು ಹಗಲು ಕೂಡ ಸಂಚಾರವನ್ನು ತಲೆ ಎತ್ತಿ ಮಾಡುವ ನಡೆಯುವ ಹಾಗೆ ಮಾಡಿದವ ಅಂತ ಇದ್ರೆ ಅದು ರಾವಣ. ಓಹೋ, ಏಳು ಇರುಳು ಏಳು ರಾತ್ರಿಗಳು ಸಂದರೂ ಕೂಡ ಈ ಕಾಲಕ್ಕೆ ರಾವಣನ ಯೋಗ್ಯತೆಯನ್ನು ವಿವರಿಸುವುದಕ್ಕೆ ಸಾಧ್ಯವಾಗದಂತಹ ಮಾತು. ನಾನೇನು ಇರ್ಚಾಸಿರ ನಾಲಿಗೆಯುಳ್ಳಂತಹ ಆದಿಶೇಷನಿಗಾದರೂ ವರ್ಣಿಸುವುದಕ್ಕೆ ಅಸದಳ. ಹಾಗೆಂದು ಮಹಾಪರಾಕ್ರಮ ಎನ್ನುವುದು ಎಲ್ಲಿಯವರೆಗೆ ಮೇಳೈಸಿದೆ ಅಂತ ಕೇಳಿದರೆ ಹತ್ತು ತಲೆಯವ ಅಂತ ನೀನು ಹೇಳ್ತಿ. ಏನು ಹತ್ತು ತಲೆ ಅಂತ ಕೇಳಿದರೆ ರಾವಣನಿಗೆ ಆರು ಮುಖದಿಂದ ಆರು ಶಾಸ್ತ್ರಗಳನ್ನು, ನಾಲ್ಕು ಮುಖದಿಂದ ನಾಲ್ಕು ವೇದಗಳನ್ನು ಏಕಕಾಲದಲ್ಲಿ ಹೇಳಬಲ್ಲ ಇತರರಿಗೆ ಅರ್ಥವಾಗುವಂತೆ ವಿವರಿಸಬಲ್ಲಂತಹ ಯೋಗ್ಯತೆ ಇದ್ದವ. ಯಾವ ದಿವ್ಯವಾದಂತಹ ಪುಷ್ಪಕ ಎನ್ನುವುದು ಈ ಕಾಲಕ್ಕೆ ದಿಕ್ಪತಿ ಎನ್ನುವ ಹಾಗೆ ಗುರುತಿಸಿದಂತಹ ಕುಬೇರನಿಂದ ತಾನು ಪಡ್ಕೊಂಡವ, ಅದನ್ನಿರಿಸಿಕೊಂಡವ. ಅಷ್ಟು ಮಾತ್ರ ಅಲ್ಲ, ವೈಭವ ಏನೂ ಇಲ್ಲದೆ ಇದ್ದಂತಹ ಈ ಲಂಕೆಯಲ್ಲಿ ನನಗೆ ಬಹಳ ಸ್ಪಷ್ಟ ನೆನಪುಂಟು. ಕೇವಲ ಒಂದು ಕಲ್ಲಿನ ಮೇಲೆ ನಿಂತು ಲಂಕೆಯ ಸಭಿಕರನ್ನು ಉದ್ದೇಶಿಸಿ ಭಾಷಣ ಮಾಡಿದಂತಹ ಆ ರಾವಣ ಈ ಕಾಲಕ್ಕೆ ಸ್ವರ್ಣ ಲಂಕೆ ಅಂತ ಹೇಳಿಕೊಂಡು ಈ ಲಂಕೆಯನ್ನು ಮಾಡಿಸಿದ್ದಾನೆ ಅಂತ ಆದ್ರೆ ಅವನ ಕರ್ತೃತ್ವ ಶಕ್ತಿ ಎಷ್ಟು ಎನ್ನುವುದನ್ನು ನೀನು ತರ್ಕಿಸು. ಅಷ್ಟು ಮಾತ್ರವಲ್ಲ, ದೈವ ಬಲ ಸಂಪನ್ನ ಅಂತ ಕೇಳಿದ್ರೆ ಎಲ್ಲಿಯವರೆಗೆ
ಭಗವಾನ್ ಪರಮೇಶ್ವರ ಈ ಭೂಮಿಯಲ್ಲಿ ಚೈತನ್ಯರಾಯನ ಮಾಯಾದೇವಿಯನ್ನು ವಿವಾಹವಾಗುವಂತಹ ಕಾಲಕ್ಕೆ ಆ ದೊಡ್ಡದಾದಂತಹ ಉತ್ಸವಕ್ಕೆಂದು ಬ್ರಹ್ಮದೇವನು ಎತ್ತಿದ ಆಕಾಶ ಛತ್ರದ ಕಾವು ಎಂಬ ಹಾಗೆ ಉತ್ತರದ ಎತ್ತರದಲ್ಲಿ ವಿರಾಜಮಾನವಾಗಿರುವಂತಹ ಮೇರುಗಿರಿಗಿಂತಲೂ ಎರಡನೆಯವನೆನಿಸಿದ ಯಾವ ಒಂದು ರಜತಾದ್ರಿ ಎನ್ನುವುದುಂಟೋ ಅಂತಹ ರಜತಾದ್ರಿಗಿರಿಗೆ ಒಡೆಯನಾದಂತಹ ಕೈಲಾಸಪತಿಯಾದಂತಹ ಪಶುಪತಿಯಿಂದಲೇ ದತ್ತವಾದದ್ದು ಆ ಚಂದ್ರಹಾಸ. ಅಷ್ಟು ಮಾತ್ರ ಅಲ್ಲ, ಎಲ್ಲಿಯವರೆಗಿನ ಆಯುಷ್ಯ ದೀರ್ಘವಾದಂತಹ ಆಯುಷ್ಯವನ್ನು ಹೊಂದಿದಂತಹ ಒಬ್ಬ ಮಹಾಮೇಧಾವಿಯಾಗಿ ಬದುಕಿದವ, ಮೇಘನಾದಾದಿ ಮಕ್ಕಳನ್ನು ಪಡೆದಂತಹ ಒಬ್ಬ ಪುಣ್ಯಾತ್ಮ. ಅಷ್ಟು ಮಾತ್ರ ಅಲ್ಲ, ಭೂಮಿಗೆ ಪರಶಿವನದ್ದಾದ ಆತ್ಮಲಿಂಗವನ್ನು ತರಿಸಿದಂತಹ ಒಬ್ಬ ಮಹಾವೀರ. ಅಷ್ಟು ಮಾತ್ರ ಅಲ್ಲ, ಯಾವನೋ ತಾನು ಕೈಲಾಸ ಪರ್ವತದ ಆ ಸಂಧಿಗೆ ಕೈಯನ್ನು ಸಿಲುಕಿಸಿದಂತಹ ಒಂದು ಸಂದರ್ಭ ಒದಗಿದಂತಹ ಕಾಲಕ್ಕೆ ಭಗವಾನ್ ಶಿವನ ಅದುಮುವಿಕೆಯಿಂದಲೇ ಆ ಕೈಲಾಸ ಪರ್ವತ ಎನ್ನುವುದವನದ್ದಾದ ಎರಡೂ ಕೈಗಳನ್ನು ಬಂಧಿಸಲ್ಪಟ್ಟಂತಹ ಸ್ಥಿತಿ ಇತ್ತು. ಆ ಕಾಲಕ್ಕೆ ಸಾಮಗಾನವನ್ನು ಹಾಡಿ ಆ ಮೂಲಕವಾಗಿ ಪರಮೇಶ್ವರನಿಂದ ಅನುಗ್ರಹವನ್ನು ಪಡೆದವ. ಹಾಗಾಗಿ ಹೇಳ್ತೇನೆ, ಅಲ್ಲಿಯವರೆಗೂ ದಶಕಂಠ ಎನ್ನುವ ಹೆಸರಿದ್ದವ. ಆ ವಿಶೇಷವಾದಂತಹ ನಾದದಿಂದ ತುಂಬಿದಂತಹ ಬೊಬ್ಬೆಯನ್ನು ಹಾಡಿದ್ದರಿಂದಲೇ ಹಾಕಿದ್ದರಿಂದಲೇ ಆ ಕಾಲಕ್ಕೆ ರಾವಣ ಎನ್ನುವಂತಹ ಯೋಗ್ಯತೆಯನ್ನು ಪಡೆದವ. ಈ ಕಾಲಕ್ಕೆ ತ್ರಿಜಗದಲ್ಲಣ ಅಲ್ಲ ಚತುರ್ದಶ ಭುವನದಲ್ಲಣ ಎನ್ನುವ ಹಾಗೆ ಹೆಸರನ್ನು ಪಡೆದವ. ಭೂರ್ ಭುವ ಸ್ವಹ ಮಹಾ ಜನ ತಪ ಸತ್ಯ ಎನ್ನುವ ಹಾಗೆ ಊರ್ಧ್ವಮುಖವಾದಂತಹ ಏಳು ಲೋಕಗಳಿರಬಹುದು. ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳ ನಾಮಕವಾದಂತಹ ಅಡಿ ಏಳು ಲೋಕಗಳಿರಬಹುದು. ಈ ಏಳೇಳು ಹದಿನಾಲ್ಕು ಲೋಕಗಳಲ್ಲಿಯೂ ಕೂಡ ರಾವಣ 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 ಅಂತ ಹೇಳಿದ್ರೆ ವಿರಾಜಮಾನವಾದದ್ದು. ಶಿಲ್ಪಿಗಳು ಕಟ್ಟಿದಂತಹ ಈ ವಿಶಿಷ್ಟವಾದಂತಹ ಲಂಕೆ, ಶಿಲ್ಪಿಗಳಿಂದನೇ ನಿರ್ಮಾಣಗೊಂಡಂತಹ ನಮ್ಮ ಈ ಒಂದು ಆಸ್ಥಾನ, ಇದರಲ್ಲಿ ರಾವಣ ಎಲ್ಲಿ ಅಂತ ನೀನು ತಿರುಗಿದ್ರೆ ಕಾಣ್ಲಿಕ್ಕಿಲ್ಲ, ನಾನು ತೋರಿಸಿದ್ರೆ ಅದು ಕಾಣಬೇಕಾದದ್ದು. ಆದ್ದರಿಂದ ನನ್ನ ತೋರು ಬೆರಳನ್ನು ನೋಡು, ನೋಡು ರಾವಣನನ್ನು. ಇವನೇ ರಾವಣ, ರಘುನಾಥನಿಲ್ಲದ ವೇಳೆಯಲ್ಲಿ ರಘುನಾಥನಿಲ್ಲದ ವೇಳೆಯಲ್ಲಿ ಭೂಜಾತೆಯನು ಕದ್ದೊಯ್ದ ಸಮಯದಿ ತಡೆದ ಖಗಪತಿಯ ಖಾತಕವ ನೆರೆ ಮಾಡಿಕೊಂದ ಪಾತಕನಾಗ ನೋಡಿದರೆ ದೋಷದ ರೀತಿಗಿದು ಮೊನೆ ಎನ್ನುತ್ತ ನೋಡಿದರೆ ದೋಷದ ರೀತಿಗಿದು ಮುನಿಯನುತ ತನ್ನೊಳು ಮಾತನಾಡಿದ ಈತನೇ ದಶಕಂಠನು. ತನ್ನತ್ತಾದಂತಹ ಸಾಮರ್ಥ್ಯವನ್ನು ಬಿತ್ತಿದಾತ, ತ್ರಿಕುಟಾಚಲವನ್ನು ಲಂಕೆಯಾಗಿ ಪರಿವರ್ತನೆಗೊಳಿಸಿದಾತ, ಅಣ್ಣನನ್ನು ಒಕ್ಕಲೆಪ್ಪಿಸಿ ಅಲ್ಲಿಯ ರಮಣೆ ಕಟ್ಟಿದಾತ, ಮಾತ್ರವಲ್ಲ ಸಾಧನಾ ಸಂಪುಟ ಅಂತ ಹೇಳಿಕೊಂಡು ಕಾರ್ತವೀರ್ಯದಲ್ಲಿ ಬಂಧಿಸಲ್ಪಟ್ಟಾತ, ತಾನೇ ಬಲಿಷ್ಠ ಅಂತ ದಿಗ್ವಿಜಯ ಮಾಡಿಕೊಂಡು ಬಲಿಯ ಭವನದಲ್ಲಿ ಬಂಧಿಸಿ ಸೋಲುಂಡು ಬಂದಾತ. ಇಂತಹ ಹರಿಕಥೆಯನ್ನು ಅವನ ಪರವಾಗಿ ಹೇಳಿದರೆ ನನಗೆ ಒಳ್ಳೆಯ ಸತ್ಕಾರಗಳು ಸಿಗುತ್ತದೆ. ದೇವಲೋಕವನ್ನು ಸೇರಿ ದೇವೇಂದ್ರನಲ್ಲಿ ಕೈ ಸೋತು ಕೊನೆಗೆ ಮಗನೇ ಬಂದು ಅಪ್ಪನನ್ನೇ ಬಿರಿಸಿಕೊಂಡು ಬರಬಹುದಾದ ಪ್ರಸಂಗಕ್ಕೆ ಒಡ್ಡಿಕೊಂಡಾತ. ಅಧಿಕ ಪ್ರಸಂಗ ಮಾಡಬೇಡ, ಪೆಟ್ಟು ತಿನ್ನುವ ಯೋಗ ಉಂಟು ನಿನಗೆ, ಸರಿ ಹೇಳು. ಪ್ರಸಂಗದ ಒಳಗಿತ್ತುಕೊಂಡೇ ಅಧಿಕವನ್ನು ಮಾಡಿಕೊಂಡ ಮಹಾ ಅಧಿಕ ಪ್ರಸಂಗೀತ. ನಿನ್ನಂತ ಮಂತ್ರಿಗಳನ್ನು ಹೊಂದಿ ಲೋಕದಲ್ಲಿ ತಂತ್ರಗಾರಿಕೆಯಿಂದಲೇ ತಾನು ಹೆಸರಿಗೆ ಬಂದಾತ ಈತನೇ ದಶಕಂಠನೆಂಬಾತ. ಸೋತರು ಹದಿನಾಲ್ಕು ಲೋಕದಲ್ಲಿ ಖ್ಯಾತ ಅಂತ ಹೆಸರು ಪಡೆಯುವುದಕ್ಕೆ ಆಗುತ್ತದೆ ಅಂತ ತೋರಿಸಿದ ಪ್ರಪಂಚದ ಪ್ರಥಮ ನಾಯಕ ಈತ. ಈತನೇ
ರಾಮನೆನ್ನುವ ಖ್ಯಾತನಿಗೆ ಹೆದರಿ ಅವನಿಲ್ಲದ ವೇಳೆಯಲ್ಲಿ ಜಾನಕಿ ದೇವಿಯನ್ನು ಕದ್ದೊಯ್ದುಕೊಂಡು ಹೋದ. ಅಧಮ ಮಾತ್ರವಲ್ಲ, ತಡೆದಂತಹ ಜಟಾಯುವಲ್ಲಿ ಹೋರಾಟವನ್ನು ಮಾಡಿ ಸೋಲುತ್ತೇನೆ ಅಂತ ಹೇಳಿ ತಲ್ಲಿಯೂ ವಂಚಿಸಿ ಜಟಾಯುವಿನ ರೆಕ್ಕೆಯನ್ನು ಕಡಿದು ಬದುಕುವುದಕ್ಕೆ ಬೇಕಾಗಿ ಒಬ್ಬನನ್ನು ಬಲಿ ಕೊಟ್ಟ ಮೂರ್ಖನೀತ. ಈತನನ್ನು ಈ ಸಭೆಯಲ್ಲಿ ಹೊಗಳುತ್ತಾ ಇದ್ದೀರಲ್ಲ. ನಾಯಕತ್ವ ಎನ್ನುವುದು ಒಬ್ಬನಿಗೆ ಸಂದೇಶವಾಗಬೇಕು, ನಾಯಕತ್ವವೆನ್ನುವುದು ಒಬ್ಬನಿಗೆ ಅನಾವರಣದ ಬದುಕಾಗಬೇಕು, ನಾಯಕತ್ವ ಎನ್ನುವುದು ಒಬ್ಬನ ಜೀವನಕ್ಕೆ ಅನುಷ್ಠಾನಕ್ಕೆ ಅನುಕೂಲವಾಗಬೇಕು. ಯಾವುದನ್ನು ಕಾಣುವುದಕ್ಕಾಗದೆ ತಾನು ಮಾಡಿದ ಅವ್ಯವಹಾರ ತನ್ನ ಕುಲಕ್ಕೆ ತನ್ನ ಪಂಗಡಕ್ಕೆ ಸೀಮಿತಗೊಳ್ಳುತ್ತದೆ ಅಂತಾದ್ರೆ ಅವನನ್ನು ವಿಶ್ವ ನಾಯಕ ಅಂತ ಒಪ್ಪುವುದಿಲ್ಲ. ಪ್ರತಿಯೊಂದು ಪಂಗಡದವನು, ಪ್ರತಿಯೊಂದು ಪಕ್ಷೀಯನು, ಪ್ರತಿಯೊಬ್ಬ ವಿರೋಧಿಯಾದರೂ ಇವನು ಹೌದೌದು ಹೌದೌದು ಅಂತ ವಿಶ್ವವೇ ಅವನನ್ನು ಕೊಪ್ಪುತ್ತದೆ ಅಂತಾದ್ರೆ ಅಂತ ವಿಶ್ವ ನಾಯಕನ ಮುಂಭಾಗದಲ್ಲಿ ತನ್ನ ತನ್ನ ಸಾಲದೆ ವಂಚನೆಯಿಂದ ಅವನ ಮಾನಸಿಕ ದೌರ್ಬಲ್ಯಕ್ಕೆ ಕಾರಣನಾದ ಇವನೇ ದಶಗಂಟನೆಂಬಾತ. ಇಂತಹವನ ಬಗೆಗಾಗಿ ನಾನೇನು ಹೇಳಲಿ ಏನು ಹೇಳಲಿ. ಮರ್ಯಾದೆಯಿಂದ ಮಾತಾಡಬೇಕು, ಅವಕಾಶ ಕೊಟ್ಟಿದ್ದೇನೆ. ಇವತ್ತಿನ ನಿನ್ನ ದಿನ ಭವಿಷ್ಯದಲ್ಲಿ ರಕ್ಕಸನ ಅರಸನಾದಂತಹ ರಾವಣನಿಂದ ಪೆಟ್ಟು ತಿಂದು ಸಾವು ಅಂತ ಹೇಳುವುದು ಇಲ್ಲದೆ ಹೋಗಬೇಕು ಅಂತ ಇದ್ರೆ ಮರ್ಯಾದೆಯಿಂದ ಮಾತಾಡ. ನಾನು ಬೆಂಕಿ ಕೊಡ್ಲಿಕ್ಕೆ ಬಂದಿದ್ದೇನೆ, ಬೆಂಕಿ ಕೊಟ್ಟಿದ್ದೇನೆ, ಒಡೆದ್ರೆ ಎಷ್ಟು ಹೋಗುತ್ತದೆ ನೋಡ್ತೇನೆ. ನೋಡು ಮಾತಾಡು ಮಾತಾಡು. ಏನಪ್ಪ ರಾವಣೇಂದ್ರ ನೀನ ಜಾನಕಿಯನ್ನು ಕಾಣದಂತೆ ಕದ್ದು ತರಬಹುದೇನ್ಯ, ತನಗಿ ರಾಮಚಂದ್ರ ಬೇರೆಯ ಕೂಡಿಕೊಂಡು ನಿನ್ನಿದ್ದ ಬಳಿಗೆ ಬಂದದಾನ್ಯ. ಓ ರಾವಣೇಂದ್ರ, ಇವರೆಲ್ಲ ಇಷ್ಟು ನಿನ್ನನ್ನು ಹೊಗಳಿದ್ರು, ನಿನ್ನವರು ಹೊಗಳಿದ ಹೊಗಳಿಕೆ ಸ್ಥಾಯಿಗೊಳ್ಳಬೇಕು ಅಂತಿದ್ರೆ ನೀನು ಮಾಡಿದ ಕೃತಿ ಎನ್ನುವುದು ಅವರ ಬದುಕಿಗೆ ಸಂದೇಶವಾಗಬೇಕು. ನೀನು ಮಾಡಿದ್ದು ನ್ಯಾಯವೇನು? ಎಷ್ಟು ಮಂದಿ ನಿನ್ನವರಿದ್ದಾರೆ, ನಿನ್ನನ್ನು ಎಚ್ಚರಿಸುವವರಿದ್ದಾರೆ, ಅಷ್ಟು ಮಂದಿ ಇರುತ್ತಾ ನೀನು ಮಾಡಿದ ಕೃತಿ ಎಷ್ಟು ಭೂಷಣಪ್ರಾಯವಾದದ್ದು. ನೀನು ಆ ಜಾನಕಿಯನ್ನು ಕಾಣದಂತೆ ಕದ್ದು ತರಬಹುದೇನ್ಮ್ಯ? ತಾಗುವುದು ನಮ್ಮ ಜೀವನದ ಲಕ್ಷ್ಯ, ತಾಗಿಸಿಕೊಳ್ಳುವುದು ತ್ರಯಕ್ಷ ಸದೃಶನ ಯಮನದಾದ ದೈಹಿಕ ಬಲ, ಎರಡೂ ನಿನ್ನಲ್ಲಿ ನನಗೆ ಗೋಚರವಾಗುತ್ತಾ ಇಲ್ಲ. ರಾಮನೆಂಬ ನರನ ಹೆಂಡತಿಯನ್ನು ನೀನೊಬ್ಬ ಕದ್ದು ತರುತ್ತಿಂತಾದರೆ ನಿನ್ನ ವ್ಯಕ್ತಿತ್ವಕ್ಕೆ ಭೂಷಣವೇ? ಇದು ನಿನ್ನ ಸಮಾಜಕ್ಕೆ ಸಂದೇಶವೇ? ನೀನು ಮಾಡಿದ ಸಾಧನಾ ಸಂಪುಟದಲ್ಲಿ ಇದು ನಿನಗೆ ಕರಿಕಲೆಯಾಗಲಿಲ್ವೇ? ನೀನು ನನ್ನ ಅಪ್ಪನ ಸಕ ಅಂತ ಹೇಳ್ತಾ ಇದ್ದಾರೆ ಇವರೆಲ್ಲ. ನನ್ನ ಅಪ್ಪನ ಒಬ್ಬ ಆತ್ಮ ಮಿತ್ರನಾಗಿ ನನ್ನ ಅಪ್ಪನ ಮರ್ಯಾದೆ ತೆಗೆದೆಯಲ್ಲ ರಾವಣ. ಶೂನ್ಯವೇ ದೌರ್ಬಲ್ಯ ಅಂತ ಭಾವಿಸಿದೆ. ರಾವಣನ ತಂತ್ರಗಾರಿಕೆಯನ್ನು ಹಲವರು ಕಂಡರು. ರಾವಣ ರೋಷಾಭಿಷ್ಟನಾಗಿ ನಿಂತಹ ಸ್ಥಿತಿಯನ್ನು ಈವರೆಗೆ ಕಂಡವರಿಲ್ಲ, ಕಾಣುವುದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ನಮ್ಮ ವಾಲಿಯ ಮಗ ಎಂಬ ದಾಕ್ಷಿಣ್ಯಕ್ಕೆ ನನ್ನ ಮಂತ್ರಿ ನಿನ್ನನ್ನು ಪರಿಪರಿಯಾಗಿ ಮಾತನಾಡಿಸಿದ. ಒಂದು ಸಣ್ಣ ಹುಡುಗ ಈ ಕ್ಷೇತ್ರಕ್ಕೆ ಅಪರೂಪನಾದಂತಹ ವ್ಯಕ್ತಿ ಎಂಬ ಕಾರಣಕ್ಕೆ ಮಾತಾಡ್ಲಿ ಹುಡುಗ ಮಾತಾಡ್ಲಿ, ಒಂದಷ್ಟು ಪ್ರಚಾರಕ್ಕೆ ಸಿಗಲಿ ನಮ್ಮ ಲಂಕೆಯಲ್ಲಿ. ಆ ಉತ್ತರದ ಕಡೆಯಿಂದ ಎಷ್ಟೋ ಕಷ್ಟಪಟ್ಟು ಈ ಕಡೆಗೆ ಬಂದ, ಒಂದು ನಾಲ್ಕು ದಿನ ನೆನಪಿಟ್ಟುಕೊಳ್ಳುವಂತಹ ಮಾತನಾಡ್ಲಿ ಅಂತ ಅವಕಾಶ ಕೊಟ್ರೆ ನನ್ನ ಕ್ಷೇತ್ರದಲ್ಲಿ ನಿಂತು ನನ್ನನ್ನೇ ಪ್ರಶ್ನಿಸುವಂತಹ, ನನ್ನ ವಿದ್ಯಮಾನಗಳನ್ನು ವಿರೋಧಿಸುವಂತಹ ಪ್ರಕ್ರಿಯೆಗೆ ತೊಡಗಿದಿ. ವಾಲಿನಂದನ, ನಿನ್ನ ತಂದೆ ನಾನು ಹೇಗಿದ್ದೇವೆ ಅಂತ ನಿನಗೆ ಗೊತ್ತಿದೆ. ಆ ಹೊತ್ತಿಗೆ ನಾನು ಮತ್ತು ಅವನು ನಡೆಸಿದಂತಹ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಕಲಹಗಳಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಬಂದಿರಲಿಲ್ಲ. ಈ ಹೊತ್ತಿಗೆ ನೀನು ರಾಮನ ಪಕ್ಷಪಾತಿಯಾಗಿ ಬಂದದ್ದರಿಂದ ಅವನನ್ನೇ ಸರ್ವಸ್ವ ಎಂಬುವ ಹಾಗೆ ಬಗೆದು ನನ್ನಲ್ಲಿದ್ದಂತಹ ತಂತ್ರಗಾರಿಕೆಗಳನ್ನೇ ದೋಷ ಅಂತ ತಿಳಿದುಕೊಳ್ಳುವುದಕ್ಕೆ ಹೊರಟಿದ್ದಿ, ನೀನು ದೋಷಾರೋಪ ಮಾಡುವುದಕ್ಕೆ ಹೊರಟಿದ್ದಿ. ತಿಳಿದುಕೋ, ಇನ್ನೂ ನನ್ನ ದಾಕ್ಷಿಣ್ಯವನ್ನು ದೌರ್ಬಲ್ಯ ಅಂತ ಭಾವಿಸಬೇಡ. ನನ್ನ ಆಳುಗಳಲ್ಲಿ ಆಜ್ಞೆ.
ಯಾಜಕನಾಗಿ ಬಂದಿರುವಂತಹ ಬಾಲೀನಂದನನ್ನು ಕೆಣಕುವ ಪಟ್ಟು ಪಟ್ಟ ಯಾವನೋ ಇಲ್ಲಿ ನಿನ್ನ ಬಾಲವೇ ಸಾಕು ಹಗ್ಗ ಬೇಕಾಗಿ ನನ್ನ ಬಾಲ ಹಕ್ಕಲ್ವೋ ನನ್ನ ಬಾಲವೇ ನಿಮ್ಮ ಪಾಲಿಗೆ ಯಮಪಾಶವಾದೀತು ಯಮ ನಮ್ಮವರಿದ್ದಾನೆ ನೀನ್ ಯಾರ ಯಮನನ್ನು ಕೆಣಕುವ ಯಮ ಏನು ಅಂತ ಯಮನೇ ಬಂದರು ಲಕ್ಷಿಸುವವನಲ್ಲ ನಾನು ಒಂದು ಕಾಲದಲ್ಲಿ ಯಮ ದಂಡ ಎತ್ತಿ ನಿನ್ನನ್ನು ನಿಗ್ರಹಿಸ್ತೇನೆ ಅಂತ ಹೊರಟ ಕಾಲದಲ್ಲಿ ಬ್ರಹ್ಮದೇವ ತಡೆದು ನಿನಗೆ ಜೀವದಾನ ಮಾಡಿದ್ದಾನೆ ಎನ್ನುವ ವರ್ತಮಾನ ತಿಳಿಯದೆ ಇತ್ತವ ಅಂಗದನಲ್ಲ ನಿನ್ನಂತವರು ಹೇಳುತ್ತಾರೋ ಹೇಳಲಿ ಆದರೆ ಸುಮ್ಮನೆ ಇರುವವ ಅಂತ ಭಾವಿಸಬೇಡ ಅಂಗದನ ಸ್ವಯಂ ಸಾಮರ್ಥ್ಯ ಇಷ್ಟು ಅಂತ ಭಾವಿಸಬೇಡ ನನ್ನ ನಾಲಗೆಯ ತುದಿಯಲ್ಲಿ ರಾಮನಾಮ ಅನುರಣಿತಗೊಳ್ಳಿಸುವುದು ಹೌದು ಅಂತಾದ್ರೆ ನನ್ನ ತಮನಿ ತಮನಿಗಳಲ್ಲಿ ಹರಿಯುತ್ತಾ ಇರುವಂತ ರಕ್ತದ ಕಣ ಕಣಗಳಲ್ಲಿ ರಾಮ ತಾರಕ ಮಂತ್ರದ ಬಲ ಉಂಟು ಅಂತಾದ್ರೆ ರಿಪು ಕುಲಕ್ಕೆ ಯಮನಾಗಿ ನಿಲ್ಲಬಲ್ಲೆ ನೋಡೋಣ ಕೂತವ ಸಾಮರ್ಥ್ಯ ಇದ್ರೆ ಹೇಳಿ ಒಪ್ಪೆಯನು ತಾಳಗವಾಯ್ ತಂಗದಲ್ಲಿ ಶಿಶು ತಾಳುವುದಂತಿ ಹೇಳಿ ಕೇಳಿ ಈ ಹುಡುಗರನ್ನು ಇಲ್ಲಿ ಕಳಿಸುವಾಗಲೇ ಒಂದು ವಿಚಾರ ಹೇಳಿದ್ದೆ ನೀವು ಆ ದೂರದಲ್ಲಿ ಹೋಗಿ ಇನ್ನು ಏನಾದರೂ ಮಾಡುವುದು ಬೇಡ ಅಲ್ಲಿ ಹೆಸರು ಹಾಳಾಗುವುದು ನನ್ನದು ರಾಮನ ಹೆಸರು ಹೇಳಿ ನೀವು ರಾಮಸೇನೆಯಲ್ಲಿ ಈ ರೀತಿಯೆಲ್ಲ ಮಾಡಿಕೊಂಡು ಎಡವಟ್ಟು ಮಾಡಿಬಿಟ್ರೆ ಜನ ನಮ್ಮನ್ನು ನೋಡಿ ನೆಗಾಡ್ತಾರೆ ಅಷ್ಟಕ್ಕೂ ಅದು ಜಾಗ ಎಂಥದ್ದು ವಿಶ್ವದ ಶಿಲ್ಪಿಗಳೇ ಸೇರಿ ಕಟ್ಟಿದಂತಹ ಒಂದು ಕೋಟೆಯೊಳಗೆ ಹೊಕ್ಕಿ ಆಚಾರ್ಯತ್ವದ ಮಧ್ಯದಿಂದ ನೀವು ಮೇಲೆ ಬರುವುದಕ್ಕೆ ಕಷ್ಟ ಉಂಟು ಅಂತ ಹೇಳಿ ಹೋಗುವಾಗಲೇ ಹೇಳಿದೆ ಈಗ ರಾಮದೇವರಿಗೆ ಒಂದು ಶಂಕೆ ಆಗಿದೆ ಹೋದವ ಏನಾದ ಹೊತ್ತು ಮೂಡ್ತಾ ಉಂಟು ಏನು ಏನು ವರ್ತಮಾನಗಳು ನಮಗೆ ಸಿಗ್ತಾ ಇಲ್ಲ ಏನಿದರ ಮರ್ಮ ಅಂತ ಹೇಳುವಾಗ ಭೀಕರವಾದಂಥ ಒಂದು ಶಬ್ದಗಳು ಕೇಳಿ ಬರ್ತಾ ಇದೆ ರಾಮದೇವರ ಅಪ್ಪಣೆಯನ್ನು ಪಡೆದುಕೊಂಡಿದ್ದೇನೆ ಬರ್ತಾ ಬರ್ತಾ ನೋಡುತ್ತೇನೆ ರಕ್ಕಸ ಸೇನೆ ಇವನನ್ನು ಮುತ್ತುವರಿದಿದೆ ರಕ್ಕಸರು ಹರಿದು ಹಂಚು ತಿನ್ನುವ ಹಾಗೆ ಇವನನ್ನು ಹೊರಟಿದ್ದಾರೆ ಅದಕ್ಕಾಗಿ ಜನ್ಮದತ್ತಾದಂಥ ನನ್ನ ಬಾಲವನ್ನು ನಾನು ಬೇಲಿಯ ರೂಪದಲ್ಲಿ ಬಗೆದು ಬಗೆದು ಅಂಗದನನ್ನು ಭಾವದಲ್ಲಿ ನನ್ನ ಭಾವ ಹುಡುಗಾಟಿಕೆಯಲ್ಲಿ ಹುಡುಗತನ ಮಾಡಿದರೂ ರಕ್ಷಣೆ ಮಾಡುವಂಥ ಭಾರ ನನ್ನ ಮೇಲಿದ್ದ ಕಾರಣ ಬಾಲವನ್ನು ಬಿಗಿದಿದ್ದೇನೆ ಮೈಯ ಸೋಂಕನ್ನು ತೊಗಲದಾದಂತೆ ಇವನನ್ನು ಕಾಪಾಡ್ತಾ ಇದ್ದೇನೆ ಬಾವಾ ಓ ಬಾವಾ ಏನವತಾರ ನಂದನ ನೀತಿ ಬೇರೆ ನೀನು ಬಂದರೆ ಇಂದು ಘಾತಕ ರಕ್ತದರ ಕುಂದರೆ ರಘುನಾಥನು ಸಹ ಭಾನುಜಾತ ಕೋಪಿಸುವರು ಅವರು ಏನ್ ಅವತಾರ ಹೇಳಿದು ಅವತಾರ ಮರೆತು ಬಿಟ್ಟಿದ್ದಿ ಭಾವ ನೀನು ಭಾವ ಇಲ್ಲಿಯ ಒಂದು ಕಾರ್ಯಕ್ಕೆ ನಾವು ಹಲವು ದಿನಗಳ ಹಿಂದೆ ಯೋಚನೆ ಮಾಡಿದ್ದೇವೆ ಇದು ನೀನು ನೀನಾಗಿಯೇ ಬಂದದ್ದ ಭಾವ ಅಲ್ಲ ನನಗೆ ಬೇಸರ ಆಯ್ತು ನಿನ್ನನ್ನು ನೀನು ಕಳಿಸಿಕೊಟ್ಟಿದ್ದೇನಲ್ಲ ರಾಮ ಹೇಳಿ ರಾಮದೇವ ಕಳುಹಿಸಿ ಬಂದ ಭಾವ ಹೌದು ಹೋದವ ಏನಾಗಿದೆ ಅಂತೇಳಿ ರಾಮನಿಗೆ ಶಂಕೆ ಮೂಡಿದೆ ಅಲ್ವಾ ಇಷ್ಟು ಹೊತ್ತಾದ್ರೂ ನಿನ್ನ ಹೊಲ ಬುದ್ಧಿಯಿಂದ ನೀನು ಏನಾದ್ರೂ ಇಲ್ಲಿ ಮಾಡಿದ್ರೆ ಸ್ವಲ್ಪ ನಿಲ್ಲು ಭಾವ ಏನು ಈ ಸಲ ನೀನು ಬಂಟ ನಾನು ಬಂಟ ಈ ಸಲ ನಾವು ಇಬ್ಬರು ಬಂಟರು ಸೇರಿ ಇಲ್ಲಿ ಏನಾದ್ರೂ ಒಂದು ಮಾಡಿಯೇ ಹೋಗುವುದು ಹೌದು ರಾಮ ಬಂಟರು ರಾಮ ಬಂಟರು ಬಂಟತನವನ್ನು ಇಲ್ಲಿ ತೋರಿಸಬೇಕು ಅಂತ ನಾವು ಹೊರಟದ್ದಲ್ವಾ ಆದ್ರೆ ಮಾಡುವ ಕಾರ್ಯವನ್ನು ಮರೆತು ಏನಕ್ಕೇನು ಮಾಡಿದ್ರೆ ಈ ಜನ ನಮ್ಮನ್ನು ಒಪ್ಪಬೇಕಲ್ವಾ ಅಂದ್ರೆ ಲಂಕೆಯಲ್ಲಿ ನಾವು ಒಪ್ಪುವುದಕ್ಕಿಂತಲೂ ರಾಮ ಒಪ್ಪಬೇಕು ಇಲ್ಲಿಯವರೆಲ್ಲ ಯಾರು ಒಂದರ್ಥದಲ್ಲಿ ನಮಗೆಲ್ಲ ಬಂಧುಗಳೇ ಆಗಿದ್ದವರು
ಇವತ್ತು ರಾಮನ ಬಗ್ಗೆ ಅಭಿಮಾನವುಳ್ಳವರು ಇವರು. ಅವರನ್ನ ಮನಸ್ಸು ಪರಿವರ್ತನೆ ಮಾಡಬೇಕು ನಾವು. ಎಲ್ಲರೂ ರಕ್ಕಸರಲ್ಲ ಅಲ್ಲ, ಆದರೆ ಕೆಲವರು ವಿಭೀಷಣನ ಹಾಗಿದ್ದವರು ಇದ್ದಾರೆ, ಮಂದಿ ಇದ್ದಾರೆ, ನಮ್ಮನ್ನು ಮೆಚ್ಚುವವರು ತುಂಬಾ ಮಂದಿ ಇದ್ದಾರೆ. ಅದಕ್ಕೆ ಕಾಲ ಇಲ್ಲಲ್ಲ. ನೀನನ್ನು ನೋಡಿದೆ, ನೀನು ಮಾಡಿದಂತ ಅವತಾರಗಳನ್ನೆಲ್ಲ ಏನೇನು? ನಾನು ಆ ಗಜವನ್ನು ಕೊಲ್ಲಿಗೆ ಬಂದದ್ದ, ಆ ಆನೆಯನ್ನು ಕೊಲ್ಲಿಗೆ ಬಂದದ್ದ? ನಾವು ಬಂದದ್ದು ನನ್ನದ್ದು ಸ್ವಲ್ಪ ಹೆಚ್ಚಾಯ್ತ ಭಾವ? ಸ್ವಲ್ಪ ಅಲ್ಲ, ಸ್ವಲ್ಪ ಹೆಚ್ಚೇ ಆಯ್ತು. ನೀನು ಹೇಳಿದಂತೆ ನನಗೊಂದು ಕೆಚ್ಚು ಇತ್ತು, ಸ್ವಲ್ಪ ಹೆಚ್ಚಾಯಿತು ಅಂತ ಹೇಳ್ತಿ. ಇನ್ನೇನು ಮಾಡಬೇಕು ಹೇಳು. ಹುಡುಗುತನ ನಿನ್ನದು ತಪ್ಪಲ್ಲ, ನಿನ್ನಲ್ಲಿ ಇರುವುದು ಈಗ ಬಿಸಿ ರಕ್ತ. ನಾನು ಕೇಂದ್ರವನ್ನು ಪಡಿತೇನೆ ಎಂಬಂತ ಹುಚ್ಚು ಹೋರಾಟದಲ್ಲಿ ನೀನು ಇದ್ದಲ್ಲ, ಆದ್ರೆ ನಮ್ಮ ಲಕ್ಷ್ಯ ಏನು ಗೊತ್ತುಂಟ? ಅಲ್ಲಿ ನಮ್ಮ ತಾಯಿ ಸೀತಾಮಾತೆ ಅಶೋಕವನದಲ್ಲಿ ಕುಳಿತಿರ್ತಂತ ಸ್ಥಿತಿಯನ್ನೊಮ್ಮೆ ಆಲೋಚನೆ ಮಾಡು. ಸೀತಾರಾಮರನ್ನು ಒಂದಾಗಿಸಬೇಕು. ಹಾಗಾಗಿ ನಿನ್ನ ದುಡುಕುತನವನ್ನು ಬಿಡು. ನಮ್ಮ ಬಂದಂತ ಉದ್ದೇಶವನ್ನು ನೆರವೇರಿಸುವುದಕ್ಕೆ ಬೇಕಾಗಿ ಇಲ್ಲಿಯವರ ಮನದಲ್ಲಿ ನಾವು ಸ್ಥಾಯಿಯಾಗಿ ಉಳಿಯತಕ್ಕಂತ ಕಾರ್ಯವನ್ನು ಮಾಡುವುದಕ್ಕೆ ಬೇಕಾಗಿ ಯಾವ ಕಲ್ಪನೆಯನ್ನು ಇಟ್ಟುಕೊಂಡಿದ್ದೇವೋ ನಾವು ಅದನ್ನು ಪೂರೈಸಬೇಕಾಗಿ ಇಲ್ಲಿದ್ದು ನಾವೇನು ನಮ್ಮ ಸ್ಥಾನಕ್ಕೆ ನಾವು ಹೋಗಬೇಕಲ್ವಾ? ನಾವು ಬಂದದ್ದು ಸ್ವಲ್ಪ ಹೊತ್ತಿಗೆ ಅಲ್ವಾ? ಹೋಗುವುದು ಎಷ್ಟು ಹೊತ್ತಾದ್ರೂ ಇವತ್ತೇ ಮುಗಿಸಿ ಹೋಗುವುದೇ. ಹೋಗುವುದರ ಮೊದಲು ಇನ್ನೊಂದು ಪ್ರಸಂಗ ಏನಾದರೂ ನಡೆಯುತ್ತಿದ್ರೆ ಅದನ್ನು ನಾವು ಪೂರೈಸಿಕೊಳ್ಳಬೇಕು. ಆ ಪ್ರಸಂಗ ಮುಗಿಸದೆ ಹೋಗ್ಲಿಕ್ಕಿಲ್ಲ, ನೇರ ಅವನಲ್ಲೇ ಹೇಳ್ತೇನೆ. ಅಯ್ಯ ನಿನ್ನಂತರಂಗ ನಾನಬಲ್ಲ ದಶಕಂಠ ತುಂಬಿರುವ ನಿನ್ನ ಸ್ಥಾನ. ಯಾಕೋ ಏನೋ ನೀವಾಡುತ್ತಾ ಇರುವ ಮಾತು, ಮಾಡುತ್ತಾ ಇರುವ ಕೃತ್ಯವನ್ನು ಕಂಡು ಪ್ರತಿರೋಧಿಯಾಗಿ ನಿಲ್ಲಬೇಕಾದ ಅನಿವಾರ್ಯತೆ ನನಗೆ ಒದಗಿತು. ನೋಯಬೇಡ, ರಾಮನ ಕಡೆಯಿಂದ ಬಂದ ದೂತನಾಗಿ ನಿನ್ನಲ್ಲಿ ವಿನಮ್ರನಾಗಿ ಕೇಳ್ತಾ ಇದ್ದೇನೆ. ಏನಯ್ಯ ನಿನ್ನಂತ ರಂಗ? ಆ ಶ್ರೀರಾಮನ ಅಂತರಂಗವನ್ನರಿತುಕೊಂಡು ನಿನ್ನ ಬಳಿಗೆ ಬಂದವನಿದ್ದೇನೆ. ಅವನಿ ಜಾತಿಯಾದ ಸೀತಾದೇವಿಯನ್ನು ನೀನು ಅಪಹರಿಸಿ ತಂದು ಅಶೋಕವನದಲ್ಲಿಟ್ಟಿದ್ದಿ ಎನ್ನುವ ವರ್ತಮಾನ ನಮಗೆ ವೇದ್ಯ. ಸಾಮರ್ಥ್ಯ ವಿಹೀನ ರಾಮ ಅಂತ ಭಾವಿಸಬೇಡ. ಎಲ್ಲಿಯ ಸಿದ್ಧಾಶ್ರಮದಿಂದ ಕೇವಲ ವಾಯುವ್ಯಾಸ್ತ್ರದಿಂದ ನಿಮ್ಮ ಮಾವನಾದ ಮಾರೀಚನನ್ನು ಲಂಕೆಗೆ ಒಂದು ಬಾಣದಿಂದ ಬಿಸುಟವ ರಾಮ, ಮಾನವಾಸ್ತ್ರದಿಂದ ಮನಸ್ಸು ಪರಿವರ್ತನೆ ಮಾಡಿದ ರಾಮ, ಎತ್ತಿದ ಧನುಸನ್ನು ಕೆಳಗಿಡುವುದಕ್ಕೆ ಮುಂಚಿತವಾಗಿ 14,000 ಮಂದಿ ದಾನವ ಪರಿವಾರವನ್ನು ನಿಗ್ರಹಿಸಿದ ರಾಮ, ಅಂತಹ 10,000 ಆನೆಯ ಬಲವುಳ್ಳ ತಾಟಕಿ ವಧ ಪ್ರಕ್ರಿಯೆಯಲ್ಲಿ ಭಾಗಿಯಾದ ರಾಮ ಅವನೊಬ್ಬ ಸಾಮಾನ್ಯ ಅಂತ ಭಾವಿಸಬೇಡ. ಆದರೂ ನಿನ್ನಂತಹ ಅನ್ಯ ದೇಶೀಯನೊಬ್ಬನಿಗಾದರೂ ಆಪತ್ತಾಗಿ ಕಂಟಕನಾಗಿ ಉಳಿಯುವ ಮನಸ್ಸುಳ್ಳವನಲ್ಲ. ನೀವು ಅವನನ್ನು ಒಪ್ಪಿದಿರಿ ಅಂತಾದ್ರೆ, ಅವನ ಧರ್ಮವನ್ನು ನೀವು ಆಚರಿಸಿದಿರಿ ಅಂತಾದ್ರೆ, ನಿಮಗಾದರೂ ಬದುಕು ಕೊಡತಕ್ಕ ರಾಮ ಅವನೇ ಹೇಳಿ ಕಳುಹಿಸಿದವನಾಗಿ ಬಂದಿದ್ದೇನೆ. ಏನು ಸಾರುವುದಕ್ಕೆ ಬಂದಿದ್ದೇನೆ ರಾವಣ? ಸಾರಿ ಕೊಲ್ಲುವುದು ಇದು ರಾಜನೀತಿಯ ಧರ್ಮ, ಇದು ಇನವಂಶೀಯರ ಧರ್ಮ ಮಾತ್ರವಲ್ಲ ಕರ್ಮ. ಹಾಗಾಗಿ ನಿನ್ನ ರಾಜ್ಯ ರಾಮನಿಗೆ ಬೇಡ. ನಿನ್ನನ್ನು ಕೊಂದು ವಿಭೀಷಣನಿಗೆ ಪಟ್ಟ ಕಟ್ಟುವುದಕ್ಕೆ ರಾಮ ಸಿದ್ಧನಿಲ್ಲ. ರಾಮನ ಅಂತರಂಗವನ್ನು ಚೆನ್ನಾಗಿ ಅರ್ಥ ಮಾಡಿಕೋ. ನಮ್ಮಲ್ಲಿ ಕೆಲವರು ಕೇಳಿದರು, ನಾಳೆ ರಾವಣ ಶರಣಾಗಿ ಬಂದ ಅಂತಾದ್ರೆ ರಾಮ ನೀನು ಕೊಟ್ಟ ಮಾತು ಏನಾಗುತ್ತದೆ? ವಿಭೀಷಣನಿಗೆ ಪಟ್ಟ ಕಟ್ಟಿದೆಯಲ್ಲ, ಆ ಕಾಲದಲ್ಲಿ ವಿಭೀಷಣ ತನಗೆ ಅಧಿಕಾರ ಬೇಕು ಅಂತ ಶರಣನಾಗಿ ಅಪೇಕ್ಷೆ ಪಡ್ತಾನೆಂತಾದ್ರೆ 14 ವತ್ಸರ ಕಳೆದ ನಂತರ ಸಿಗುವ ಅಯೋಧ್ಯೆಯನ್ನು ವಿಭೀಷಣನಿಗೆ ಬಿಟ್ಟು ಕೊಟ್ಟೇನು. ಶರಣಾಗಿ ಬರ್ತಾನೆಂತಾದ್ರೆ ರಾವಣನಿಗೆ ಬದುಕು ಕೊಡ್ತೇನೆ ಅಂತ ಹೇಳಿದ ರಾಮ. ಅಂತ ರಾಮನ ಜೊತೆಯಲ್ಲಿ ಸಖ್ಯತನ ಹೊಂದುವುದೊಂದು ಮಹಾಭಾಗ್ಯ ರಾವಣ.
ಅಂತಹ ಭಾಗ್ಯವಂತನಾಗು, ರಾಮನ ವ್ಯಕ್ತಿತ್ವವನ್ನು ಒಪ್ಪು, ಸೀತಾದೇವಿಯನ್ನು ರಾಮನಿಗೆ ಒಪ್ಪಿಸಿ ವಿಭೀಷಣನ ಜೊತೆಗೂಡಿಕೊಂಡು ಸಹಬಾಳ್ವೆಯನ್ನು ಹೊಂದು. ಸಹಬಾಳು ಸಹಬಾಳ್ವೆ, ಇದನ್ನು ಪ್ರಪಂಚಕ್ಕೆ ಸಂದೇಶ ಕಾರಣಕ್ಕನಾಗಿ ತೋರಿಸು. ಒಡಂಬಡಯ್ಯ ಒಡಂಬಡ, ಒಂದು ಮಾತು ಸ್ಪಷ್ಟವಾಗಿ ತಿಳಿದುಕೋ. ರಾವಣನ ಬಗೆಗಿನ ವೃತ್ತಾಂತಗಳನ್ನು ನೀವು ತಿಳಿದಿರಬಹುದು. ತಂದೆ ವಿಶ್ರವಸು ಆಚಾರ್ಯತ್ವವನ್ನು ಪಡೆದವ. ಸತ್ಯ. ನನ್ನ ಮಡದಿ ಮಯ ವಿಶ್ವಕರ್ಮರ ಮಗಳು ಮಂಡೋದರಿ. ಈ ಆಚಾರ್ಯತ್ವದ ಕೋಟೆಯಲ್ಲಿ ನೀವು ರಾಮನ ಭಟ್ಟರು ಮಾಡುವುದೇನೋ? ಐದೇನು ನಿನ್ನ ಮಾತು? ನನ್ನ ಮಂತ್ರಿ ಸಜ್ಜನಿಕೆಯಿಂದ ಮಾತನಾಡಿಸಿದ ಎಂಬ ಕಾರಣಕ್ಕಾಗಿ ಒಂದಷ್ಟು ನಿನ್ನ ಮಾತುಗಾರಿಕೆಯಲ್ಲಿ ಪಕ್ವತೆ ಉಂಟಾದೀತು ಅಂತ ಭಾವಿಸಿದೆ. ಯಾವುದೂ ಇಲ್ಲ, ಕೇವಲ ರೌದ್ರ, ಕೇವಲ ವೀರ ಮಾತ್ರ. ಈ ಕೊನೆಯ ಮಾತಿಗೂ ಕೊನೆಯ ಮಾತು ನಿನ್ನದಿದು. ಆಗಲೂ ನೀನು ಹೇಳಿದ್ದೇನು, ನಿನ್ನ ಪರಾಕ್ರಮವನ್ನೇ ಕುರಿತಾಗಿ ಹೆದರಿಸುವುದಕ್ಕೆ ಹೊರಟಿದ್ದಿ. ರಾವಣ ಯಾವುದಕ್ಕೂ ಹೆದರುವವನಲ್ಲ, ಹೆದರಿದ್ರೆ ಇಷ್ಟು ಕಾಲ ಬದುಕಿರುವುದು ಇಲ್ಲ. ಹಾಗಾಗಿ ನಿನ್ನ ಮಾತಿಗೂ ನಿನಗೆ ಮಾತನಾಡುವುದಕ್ಕೆ ಹೇಳಿಕೊಟ್ಟವರಿಗೂ ಒಂದೇ ಮಾತು, ಲಂಕೆ ಎನ್ನುವುದು ಈ ಸಮುದ್ರ ಮಧ್ಯದಲ್ಲಿ ಮುಳುಗಿ ಹೋದರೂ ಕೂಡ ಪ್ರಪಂಚದ ಇತಿಹಾಸದಲ್ಲಿ ನಕ್ಷೆಯಲ್ಲಿ ಲಂಕಾ ರಾಷ್ಟ್ರ ಇತ್ತು ಎನ್ನುವುದನ್ನು ನಾಳೆ ಹೇಳುವುದಕ್ಕಿಲ್ಲ ಅಂತಾಗಿ ಹೋದ್ರು. ಸೀತೆಯನ್ನು ಒಳ್ಳೆಯ ಮಾತಿನಿಂದ ಬಿಟ್ಟು ಕೊಡುವವನಲ್ಲ, ಸಾಮರ್ಥ್ಯ ಇದ್ರೆ ಪಡೆದುಕೊಳ್ಳಿ. ಇದು ನಿನ್ನ ಕೊನೆಯ ಮಾತು. ಇನ್ನೊಂದು ಅಂತರಂಗದ ಮಾತು ನಾನು ಹೇಳಿಕೊಳ್ಳುವುದಕ್ಕಿದೆ, ನೋಡಿಕೋ. ಇಲ್ಲಿರುವ ಕಾಣುತ್ತಿರುವಂತಹ ನೀರು ನನ್ನ ಹೃದಯದ ಅಂತರಂಗದಲ್ಲಿರಬಹುದಾದಂತಹ ನೀರು, ಎರಡು ಬತ್ತಿ ಹೋಗುವ ಕಾಲ ಸನ್ನಿಹಿತವಾಗಿದೆ ಅಂತಾದರೂ ಕೂಡ ಕಾಣುತ್ತಿರುವಂತಹ ಭಾನು ತನ್ನ ಪ್ರಕಾಶವನ್ನು ಕಳೆದುಕೊಳ್ಳುವುದಕ್ಕೆ ಸಿದ್ಧನಿದ್ದಾನೆ ಎನ್ನುವ ಕಾಲಕ್ಕಲ್ಲ, ರಾವಣನ ಅಂತರಂಗದಲ್ಲಿ ದೀಪ್ಯಮಾನವಾದಂತಹ ಈ ಜ್ವಾಲೆ ಇದು ನಂದಿ ಹೋಗುವುದಾದರೂ ಕೂಡ ಅಂಗದ ನಿನ್ನ ಬಾಲ ಭಾಷೆಯಲ್ಲಿ ನಾನು ಹೇಳುವುದಿಲ್ಲ, ರಾವಣ ಏನು ಅನ್ನೋದನ್ನು ರಾಮ ತಿಳಿದುಕೊಳ್ಳುವ ಕಾಲ ಬರ್ತದೆ. ಆ ಹೊತ್ತಿಗೆ ರಾಮ ತನಗೇನು ಬೇಕು ಅಂತ ಪಡೆದುಕೊಂಡಾನು, ಸೀತೆಯನ್ನು ನಾನಾಗಿ ಕೊಡುವವನಲ್ಲ. ಹೇಳು, ಹೋಗು ಬಾವಯ್ಯ. ಬಾವಾ ಅಂಜನೇಯ, ನನಗಿಂತ ಹೆಚ್ಚು ಕಲಿತವ ನೀನು. 64 ವಿದ್ಯೆಯನ್ನು ದಿನಕರನ ಬಳಿಯಲ್ಲಿ ಕಲಿತ ಪುಣ್ಯಾತ್ಮ, ಇನ್ನು ನಾವು ಕ್ರೋಧವಶರಾಗುವುದಲ್ಲ. ಹೌದು, ನಮಗೆ ಇರುವುದು ರಾವಣನೆನ್ನುವ ಶಿಲೆಯನ್ನು ಶಿಲ್ಪವಾಗಿಸಬೇಕು ಎನ್ನುವ ಮನಸ್ಸು. ರಾವಣ ಕಲ್ಲೇ ಆಗಿದ್ದಾನೆ, ಕೆತ್ತುವುದಕ್ಕಾಗಿ ನಾವು ಬಂದಿದ್ದೇವೆ. ಕೆತ್ತಬೇಕಾದವರೇ ಬೊಬ್ಬೆಯಲ್ಲಿ ತೊಡಗಿದ್ರೆ ಏನು ಮಾಡ್ಲಿಕ್ಕೆ ಆಗುತ್ತದೆ? ಆದ್ದರಿಂದ ಕೆತ್ತಬೇಕಾದ ಹೊಣೆಗಾರಿಕೆ ನಮಗುಂಟು. ಅಹಲ್ಯ ಕಲ್ಲಾಗಿ ಬಿದ್ದಾಗ ರಾಮನ ಪದ ಸೋಂಕುವಿಕೆಯಿಂದಲೇ ಅವಳು ಶಿಲೆಯಾಗಿದ್ದವಳು. ಆದ್ದರಿಂದ ನಿಜವಾಗಿಯೂ ವಿಶ್ವ ಶಿಲ್ಪ ಸಂಘ ಯಾವುದು ಅಂತ ಕೇಳಿದ್ರೆ ಅದು ಅಯೋಧ್ಯೆ. ಅಯೋಧ್ಯೆ ಎನ್ನುವ ವಿಶ್ವ ಶಿಲ್ಪ ಸಂಘ ಅಖಂಡ ಪ್ರಪಂಚವನ್ನೇ ಶಿಲ್ಪವಾಗಿಸಿದೆ, ಶಿಲ್ಪವಾಗಿಸಿದೆ. ಶಿಲೆಯಂತಿದ್ದ ಮನುಕುಲಕ್ಕೆ ಶಿಲ್ಪವಾಗಿಸಿದಂತ ರಾಮನೇ ನಿಜವಾದ ವಿಶ್ವಕರ್ಮ. ವಿಶ್ವಕ್ಕೆ ಕರ್ಮದ ಮರ್ಮ ಏನು ಅಂತ ತೋರಿಸಿಕೊಟ್ಟ ಪುಣ್ಯಾತ್ಮ. ಅಂತಹ ಮಹಿಮಾನ್ವಿತನ ಪಡಿನೆರಳಲ್ಲಿ ನಾವು ದುಡಿಯುತ್ತೇವೆ ಅಂತ ಆದ್ರೆ ಅವನ ಅಡಿಯಲ್ಲಿ ಸೇವೆ ಮಾಡುವ ಸೌಭಾಗ್ಯ ನಮಗೆ ಸಿಕ್ಕಿದೆ. ಸಂದೇಶವನ್ನು ಹೊತ್ತು ರಾಮ ಇರುವ ಪ್ರಸ್ರವಣಗಿರಿ ಗಂಧಮಾದನ ಶಿಖರ ಅತ್ತ ಗಮಿಸಬೇಕು. ಸಾಗೋಣ, ಸಾಗೋಣ.